आरोग्य भाग्य नमिल्ल सौभाग्य उत्तम अभ्यास विंदे सुजीवन मुंदे ಮೈಯೊಡಿತು ಹಾಡು ಸಮರ್ಥ ಚಿಂತನೆ ಬನ್ನಿರಿ ನಮ್ಮೊಡನೆ ಸ್ವಸ್ಥ ಸಮುದಾಯ ಸುಖಿ ಸಮುದಾಯ ನಮ್ಮ ನಾಡಿ 90.4 FM ನಮ್ಮ ನಾಡಿ 90.4 FM ನಲ್ಲಿ ಇವರು ನಮ್ಮವರು. ಹಾಯ್, ನಮಸ್ಕಾರ. ನಮ್ಮ ನಾಡಿಯ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ರಕ್ಷಿತ್ ಆಚಾರ್ಯ. ಇವತ್ತಿನ ಇವರು ನಮ್ಮವರು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇರ್ತಾರೆ. ಸ್ಪೆಷಲ್ ವಿಚಾರಗಳಿರ್ತವೆ. ಅಂಡ್ ಇಲ್ಲಿ ಅವರು ನನ್ನನ್ನ ಇಂಟರ್ವ್ಯೂ ಮಾಡ್ತಾರೋ ಅಥವಾ ನಾನು ಅವರನ್ನ ಮಾಡ್ತೀನೋ ಅನ್ನುವಂಥದ್ದು ನಿಮ್ಗೆ ತದನಂತರದಲ್ಲಿ ಗೊತ್ತಾಗುತ್ತೆ. ಬಟ್ ಒಂದ್ ರೀತಿ ಇದೊಂದ್ ರೀತಿ ಕನ್ಫ್ಯೂಷನ್ ಸ್ಥಿತಿಯಲ್ಲಿರುವಂತಹ ಒಂದು ಸಂದರ್ಶನ. ಬಟ್ ವಿಶೇಷವಾಗಿದೆ, ಸಾಕಷ್ಟು ಕುತೂಹಲಕಾರಿ ವಿಷಯಗಳನ್ನ ಈ ಸಂದರ್ಶನ ಒಳಗೊಂಡಿದೆ ಅಂತ ನಾನು ಭಾವಿಸ್ತೀನಿ. ಅಂಡ್ ಇವತ್ತಿನ ನಮ್ಮ ಸ್ಪೆಷಲ್ ಅತಿಥಿ ಯಾರು ಅಂತಂದ್ರೆ, ಇವರನ್ನ ನೀವು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇವರನ್ನ ಸಾಕಷ್ಟು ಫಾಲೋ ಮಾಡಿರ್ತೀರಿ. ಲೇಖಕರು, ಆಧ್ಯಾತ್ಮಿಕ ಚಿಂತಕರು, ಹಾಗೆ ಜ್ಯೋತಿಷಿಗಳು ಕೂಡ ಹೌದು. ದಟ್ ಇಸ್ ನನ್ ಅದರ್ ದನ್ ಅಹೋರಾತ್ರ ಅವರು. ಇವತ್ತಿನ ನಮ್ಮ ಇವರು ನಮ್ಮವರು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಜಾಯ್ನ್ ಆಗ್ತಿದ್ದಾರೆ. ನನ್ನ ಹಾಗೆ ಹೇಳಿದಾಗೆ ಅವರು ನನ್ನನ್ನ ಇಂಟರ್ವ್ಯೂ ಮಾಡ್ತಾರೋ ಅಥವಾ ನಾನು ಅವರನ್ನ ಮಾಡ್ತೀನೋ ಒಂದ್ ರೀತಿ ಸ್ಪೆಷಲ್ ಇಂಟರ್ವ್ಯೂ ಅಂತ ಹೇಳಬಹುದು. ಈ ದೂರವಾಣಿ ಸಂದರ್ಶನದಲ್ಲಿ ಏನೇನೆಲ್ಲ ಮಾತಾಡಿದೀವಿ ನಾವು, ಯಾವ್ಯಾವ ವಿಚಾರಗಳನ್ನ ಮಾತಾಡಿದೀವಿ ಅನ್ನುವಂಥದ್ದನ್ನ ನೀವೇ ಕೇಳಿ. ಓವರ್ ಟು ಅಹೋರಾತ್ರ. ಅಪಿ ರಕ್ಷಿತ್, ನಿಮ್ ವಯಸ್ ಎಷ್ಟು ಸರ್? 21 ವರ್ಷ ಸರ್ ನನಗೆ. ನೋಡು, ಅಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಸಾಧನೆ ಮಾಡಿದ್ಯಾ ನೀನು. ಯಾಕಂದ್ರೆ ನೀನು ತಮಾಷೆಗೆ ಹೊಗಳ್ತಾ ಇಲ್ಲ ಅಹೋರಾತ್ರ. 26 ವರ್ಷದವರೆಗೂ ನಮಗೆ ಏನು ಅಂತ ಸಾಧನೆ ಅಂತ ಅನ್ನಿಸ್ತಾನೆ ಇರ್ಲಿಲ್ಲ ಚಿಕ್ಕವ್ರು ನಾವಿನ್ನು ಅನ್ನೋ ಫೀಲಿಂಗ್ ಬರೋದು. ನೀವು ನೋಡಿದ್ರೆ ಯಾವ್ಯಾವ ವಿವಿಧ ಮಜಲುಗಳು ಸೇರ್ಕೊಂಡ್ಬಿಟ್ಟಿದ್ರಿ, ಆರ್ಜೆ ಆಗ್ಬಿಟ್ಟಿದ್ಯಾ ಅಂದ್ರೆ ಖುಷಿ ಆಗುತ್ತೆ. ರೇಡಿಯೋ ಅಲ್ಲಿ ಕೆಲಸ ಮಾಡೋದು ಅಂದ್ರೆ ನಮಗೆ ನಮ್ಮ ಕಾಲದಲ್ಲಿ ರೇಡಿಯೋ ಸ್ಟೇಷನ್ಗೆ ಹೋಗಿ ಬಂದಿದ್ದಾನೆ ಒಬ್ಬ ಹುಡುಗ ಅಂದ್ರೆ ಅವನ್ಗ ನಾವು ಸೆಲೆಬ್ರಿಟಿ ತರ ನೋಡ್ತಿದ್ವಿ. ಆ ರೇಡಿಯೋ ನಮ್ಮೂರಿಗೆಲ್ಲ ಬಂದಾಗ ಇವನಿಗೆ ನೆನಪಿದೆ, ನಮ್ಮ ಮನೇಲಿ ರೇಡಿಯೋ ಇದ್ರೆ ಒಂದು ಬೆರಳೆಣಿಕೆಯಷ್ಟು ಮನೆಗಳಲ್ಲಿ ಇರೋದು. ಆದ್ರೆ ಮನೆಗೆ ಫಸ್ಟ್ ರೇಡಿಯೋ ಬಂದಿದ್ದು ನಮ್ಮ ಮನೆಗೆ ಅಂತ ಹೇಳ್ಕೊಳ್ಳೋರೆಲ್ಲರೂ. ನಮ್ಮ ಮನೆಗೂ ಹಾಗೆ ಆಗಿತ್ತು. ರೇಡಿಯೋ ಒಳಗಡೆ ಏನಾದ್ರೂ ಮಕ್ಕಳಿದಾರಾ, ದೊಡ್ಡವರಿದಾರಾ, ಅವಾಗ ಬಂದು ಹೋಗ್ತಾರಾ, ಅಲ್ಲಿ ಪುಟ್ಟಿಸ್ತಾರಾ ಅನ್ನೋ ಭಾವನೆಗಳು ಮಕ್ಕಳಲ್ಲಿ ಬರೋ ನಮ್ಗೆ. ಬಾಲ ಜಗತ್ತು ಅಂತ ರೇಡಿಯೋ ಆಕಾಶವಾಣಿಲಿ ಬರೋದು ಇದು. ಈ ರೀತಿ ಎಲ್ಲ ನಾವು ವಾರಗಟ್ಟಲೆ ಕಾದು ನೋಡ್ತಿದ್ವಿ. ಇಂತ ರೇಡಿಯೋ ಬಂದ ತಕ್ಷಣ ಮತ್ತೆ 84 ಅಲ್ಲೆಲ್ಲ ದೂರದರ್ಶನ ಹಳ್ಳಿಗಳನ್ನ ಆಕ್ರಮಿಸಿಕೊಳ್ತು. ವೈಟ್ ಅಂಡ್ ಬ್ಲಾಕ್ ದೂರದರ್ಶನ ಅಂದ್ರೆ ಇಂದಿರಾಗಾಂಧಿ ಅವರ ಹತ್ಯೆ ಆಯ್ತಲ್ಲ ಆ ಟೈಮಲ್ಲಿ, ಆ ಟೈಮಲ್ಲಿ ರೇಡಿಯೋ ಇನ್ನು ಮುಕ್ತಾಯ ಆಗೋಯ್ತು. ರೇಡಿಯೋ ಯುಗ ಇಲ್ಲ, ಅದಕ್ಕೆ ಮುಂಚೆ ಎಲ್ಲ ಟ್ರಾನ್ಸಿಸ್ಟರ್ಸ್ ವರದಕ್ಷಿಣೆಯಲ್ಲಿ ಕೊಡೋರು. ರೇಡಿಯೋಸ್ ಯಾರಾದ್ರೂ ಟ್ರಾನ್ಸಿಸ್ಟರ್ ಕಿವಿಲಿ ಇಟ್ಕೊಂಡು ಹೋಗ್ತಾ ಇದಾರೆ ಅವ್ರಿಗೆ ಏನ್ ಫುಲ್ ಗೌರವ, ಎಲ್ಲರೂ ಆ ಲೆವೆಲ್ ಅಲ್ಲಿ ರೇಡಿಯೋಗೆ ಗೌರವ ಇತ್ತು. ದೂರದರ್ಶನ್ ಬಂದ ತಕ್ಷಣ ಎಲ್ಲರೂ ಅನ್ಕೊಂಡ್ಬಿಟ್ರೆ ಇನ್ ರೇಡಿಯೋಗೆ ಬೆಲೆ ಇಲ್ಲ ಅಂತ ಹಂಗೆ ನಂಬ್ಕೊಂಡ್ರು. ಆದ್ರೆ ರೇಡಿಯೋ ತನ್ನತನವನ್ನು ಉಳಿಸ್ಕೊಂಡ್ಬಿಟ್ಟಿದೆ ಪ್ರಪಂಚದಾದ್ಯಂತ. ಇವತ್ತು ದೂರದರ್ಶನ್ಗಿಂತ ಹೆಚ್ಚು ಗೌರವ ಸಂಪಾದಿಸಿದ್ಯ ಕಣೋ. ರೇಡಿಯೋ ಜಾಸ್ತಿ ಅಂದ್ರೆ ಸಿಕ್ಕಾಪಟ್ಟೆ ಗೌರವ. ಏನಿದು ಕಾರಣ ಹೇಳಿ ನೋಡೋಣ. ನಾ ಆಧ್ಯಾತ್ಮಿಕವಾಗಿ ಹೇಳ್ತೀನಿ, ನಾ ನಮ್ಮ ಪೌರಾಣಿಕವಾಗಿ ಶಾಸ್ತ್ರಗಳ ಪ್ರಕಾರ ಹೇಳ್ತೀನಿ. ನಿನ್ನ ಒಂದು ಅಭಿಪ್ರಾಯ ಹೇಳಿ ನೋಡೋಣ ಸರ್. ಅಭಿಪ್ರಾಯ ಏನಂತಂದ್ರೆ, ತಿಳಿದವ್ರು ಹೇಳ್ತಾರೆ ರೇಡಿಯೋ ಯಾವತ್ತಿಗೂ ಕೂಡ ಇನ್ನೂ ಒಂದು 20 ವರ್ಷ ಆದ್ರೂ ಕೂಡ ರೇಡಿಯೋ ಅನ್ನುವಂತ ಮಾಧ್ಯಮ ಸಾಯಲ್ಲ ಅಂತ. ಏನಕ್ಕೆ ಅಂತ ಹೇಳಿದ್ರೆ, ಈಗ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಸರ್. ಈಗ ನಾವು ಟಿವಿಯನ್ನ ನಾವು ಮನೇಲಿದ್ರೆ ಮಾತ್ರ ಅದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ. ರೇಡಿಯೋ ಯಾವ ರೀತಿ ಡೆವಲಪ್ ಆಗಿದೆ ಅಂಡ್ ಅದರ ಟ್ರಾನ್ಸ್ಮಿಟಿಂಗ್ ಡಿವೈಸ್ ಗಳಾಗಿರ್ಬೋದು, ಅದರಲ್ಲಿ ಬಳಸುವಂತ ಸಣ್ಣ ಪುಟ್ಟ ಎಕ್ವಿಪ್ಮೆಂಟ್ ಗಳಾಗಿರ್ಬೋದು ತುಂಬಾ ಸಣ್ಣದಾಗಿದೆ. ಅಂಡ್ ಎಲ್ಲಿ ಬೇಕಾದ್ರೂ ಯೂಸ್ ಮಾಡುವಷ್ಟು ಟೆಕ್ನಾಲಜಿಯನ್ನ ಬಳಸ್ಕೊಂಡು ಇವತ್ತು ರೇಡಿಯೋ ನಾವು ಎಲ್ಲಿಲ್ಲ ಸರ್, ಎಲ್ಲಾ ಕಡೆ ಇದೆ. ಸೊ ಹಂಗಾಗಿ ಅದು ಕೇಳಲಿಕ್ಕೆ ಅಥವಾ ರಿಸ್ಯೂ ಮಾಡ್ಕೊಳ್ಲಿಕ್ಕೆ ಎಲ್ಲಾ ವಿಚಾರಗಳನ್ನ ಅದೊಂದು ಸಣ್ಣದ ಮಾಧ್ಯಮ ಇದೆ ಅಂತ ನನ್ನ ಅಭಿಪ್ರಾಯ. 20 ವರ್ಷ ಅಂತ ಹೇಳ್ತಿದ್ಯಾ, ಇನ್ನು ಮುಂದಿನ ಯುಗದಲ್ಲಿ ಯಾವತ್ತೂ ರೇಡಿಯೋಗೆ ಸ್ಥಾವಿಲ್ಲ ಅಂತ ತಿಳ್ಕೊ. ಇದು ನೀ ಹೇಳಿದ್ದು ಟಿವಿಗಳು ಬಂದಿದೆ, ಟಿವಿ ಕಾರಲ್ಲಿ ಬಂದ್ರು ಕೂಡ ಟಿವಿ ಕಾರಲ್ಲಿ ಇದೆ, ಎಲ್ಲಾ ಸೀಟ್ಗೂ ಮುಂದ್ಗಡೆ ಇಟ್ಕೋಬಹುದು. ಆದ್ರೂ ಟಿವಿಗಿಂತ ರೇಡಿಯೋ ಓವರ್ಟೇಕ್ ಮಾಡ್ತಾ ಇದೆ, ಯಾಕೆ ಹೇಳು?
ಇವಾಗ ಹೇಳ್ತೀನಿ ಕೇಳು, ಇದನ್ನ ಕೇಳಿದ್ರೆ ನಿನಗೆ ಮೈ ರೋಮಾಂಚನ ಆಗುತ್ತೆ. ಓಕೆ, ರೇಡಿಯೋ ಕೇಳುವವರಿಗೆ, ರೇಡಿಯೋ ನಡೆಸುವವರಿಗೆಲ್ಲ ಗರ್ವ ಫೀಲ್ ಆಗುತ್ತೆ. ನಾವು ಈ ಸೃಷ್ಟಿಯನ್ನೇ ತೆಗೆದುಕೊಳ್ಳೋಣ. ನೀನು ಅಹೋರಾತ್ರನಿಗೆ ಫೋನ್ ಮಾಡಿದ್ದು ಇವನಿಂದ ಏನಾದ್ರೂ ಇವನ್ ಪರಿಚಯ ಮಾಡಿಸ್ಬೇಕು ಅಂತ. ಇವನ ಪರಿಚಯ ಮಾಡಿಸೋದ್ರಿಂದ ಯಾರಿಗೂ ಉಪಯೋಗ ಇಲ್ಲ. ಅಹೋರಾತ್ರ ಹುಟ್ಟಿದ್ದಾವಾಗ, ಬೆಳೆದಿದ್ದಾವಾಗ, ಎಲ್ಲಿ ಹುಟ್ಟದ, ಏನ್ ಪ್ರಯೋಜನ ಅದರಿಂದ ಜನಕ್ಕೆ? ಆದ್ರೆ ಈಗ ಹೇಳೋ ವಿಚಾರಗಳು ಕೇಳು. ಜಗತ್ತೇ ಹೆಂಗ್ ಹುಟ್ಟಿತು ಅಂತ ಹೇಳೋಣ. ಇವತ್ತು ಜಗತ್ತಿನ ಇಂಟರ್ವ್ಯೂ ಮಾಡೋಣ. ಜಗತ್ತು ಹೆಂಗ್ ಹುಟ್ಟಿತು? ನಿರ್ಗುಣ, ನಿರಾಕಾರ, ಪರಬ್ರಹ್ಮ, ಸಂಪೂರ್ಣ ಅಂಧಕಾರ, ಏನೂ ಇರಲಿಲ್ಲ ಈ ಜಗತ್ತಲ್ಲಿ. ಆ ನಿರ್ಗುಣ ನಿರಾಕಾರ ಪರಬ್ರಹ್ಮ, ಅದಕ್ಕೆ ಸಗುಣನಾಗಬೇಕು ಎಂಬ ಆಸೆ ಶುರುವಾಯಿತು. ಫಸ್ಟ್ ಆಸೆ ಜಗತ್ತಿನಲ್ಲಿ ಶುರುವಾಯಿತು. ಆ ಆಸೆ ಶಬ್ದವಾಗಿ ಹೊರಬಂತು. ಆ ಶಬ್ದ ಪ್ರಥಮ ಪಂಚೇಂದ್ರಿಯ, ಉತ್ತಮ ಪಂಚಭೂತ. ಶಬ್ದನೇ ಫಸ್ಟ್ ಉತ್ಪತ್ತಿ ಆಗಿದ್ದು. ಎಷ್ಟು ಆವರಿಸ್ಕೊಳ್ತು ಅಂದ್ರೆ, ವಿಶ್ವ ಎಷ್ಟಿದೆಯೋ ಅಷ್ಟು ಶಬ್ದ ಓಂ ಅಂತ ಆವರಿಸ್ಕೊಳ್ತು. ಹೇಳು ಸರ್, ಏನ್ ಸರ್ ಇದು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೆ? ಹಿಂದೂ ಧರ್ಮ ಅಲ್ಲ, ಎಲ್ಲ ಧರ್ಮದಲ್ಲೂ ಓಮಿನ್ ಅಂತ ಒಂದು ಧರ್ಮ ಹೇಳುತ್ತೆ, ಅಮೇನ್ ಅಂತ ಒಂದು ಧರ್ಮ ಹೇಳುತ್ತೆ. ಎಲ್ಲ ಓಮೆ, ಎಲ್ಲ ಧರ್ಮಗಳಲ್ಲೂ ಇದು ಓಂ ಇದೆ, ಎ ಯು ಎಂ ಇದೆ. ಅಕಾರ ಉಕಾರ ಮಕಾರ ಉತ್ಪತ್ತಿ ಆಯ್ತು. ಇದು ಪ್ರಥಮ ಪಂಚಭೂತ. ಮತ್ತೆ ಈ ಒಂದಿದೆಯಲ್ಲ, ಎರಡಾಯ್ತು. ಆ ಎರಡೇ ಸೃಷ್ಟಿ ಸ್ಥಿತಿ. ಮತ್ತೆ ಇನ್ನೊಂದು ಪಂಚಭೂತ ಹುಟ್ಟಿತು, ಅದು ವಾಯು, ಅದು ಸ್ಪರ್ಶ. ಇವತ್ತು ನಿಮ್ಮ ರೇಡಿಯೋ ವೇವ್ಸ್ ಗಾಳಿಲಿ ಬರುತ್ತೆ. ಆಕ್ಚುಲಿ ಆ ಗಾಳಿ ಎಷ್ಟಿದೆ ಅಂದ್ರೆ, ಈ ಶಬ್ದದಲ್ಲಿ ಐದನೇ ಒಂದು ಭಾಗ ಇದೆ ಅಷ್ಟೇ ಅದು. ಅಂದ್ರೆ ಶಬ್ದ ಎಷ್ಟು ದೊಡ್ಡದು ಲೆಕ್ಕ ಮಾಡ್ಕೋ. ಖಂಡಿತ ಸರ್. ಓಕೆ, ಆ ಗಾಳಿಯೊಳಗೆ ಇನ್ನೊಂದು ಪಂಚಭೂತ ಉತ್ಪತ್ತಿ ಆಯ್ತು, ಅದು ಅಗ್ನಿ. ನಾವು ಇವಾಗ ಸದ್ಯಕ್ಕಲ್ಲಿ ನಿಲ್ಸೋಣ. ಆ ಅಗ್ನಿನೇ ರೂಪ, ಕಣ್ಣು ಅಂದ್ರೆ ಫಸ್ಟ್ ಕಿವಿ ಉತ್ಪತ್ತಿ ಆಯ್ತು. ನಮ್ದು ಶಂಖದ ಆಕೃತಿಯಲ್ಲಿದೆ. ಶಂಖದೊಳಗೆ ಕಿವಿಲಿ ಇಟ್ಕೊಂಡ್ರೆ ಶಂಖನ ಓಂಕಾರ ಕೇಳುತ್ತೆ, ನೀನ್ ನೋಡಿದ್ಯಲ್ಲ. ಆ ಶಂಖದ ಆಕೃತಿಯಲ್ಲಿ ಕಿವಿ ಇದೆ. ಕಿವಿ ಫಸ್ಟ್ ಹುಟ್ಟಿದ್ದು. ಕಿವಿ ಆಕ್ರಮಿಸಿಕೊಂಡಿದೆ ಎಲ್ಲವನ್ನ, ದೇಹವನ್ನ. ಆ ಕಿವಿಗಿಂತ ಕಡಿಮೆ ಐದನೇ ಒಂದು ಭಾಗದಷ್ಟು ಚರ್ಮ. ಅದಕ್ಕೆ ಕಿವಿಗೆ ಮಸಾಜ್ ಮಾಡಿದ್ರೆ ಚರ್ಮ ತ್ವಚೆ ಹೊಳಿಯತ್ತಂತೆ. ಓಕೆ, ಚರ್ಮದ ಐದನೇ ಒಂದು ಭಾಗ ರೂಪ ಅಗ್ನಿ. ಅದಕ್ಕೆ ವಿಶ್ವ ಎಷ್ಟು ವಿಶಾಲವಾಗಿದ್ರು ಕಾಣ್ತಾ ಇರುವಂತ ಬ್ರಹ್ಮಾಂಡದ ಈ ಎಲ್ಲ ಗ್ರಹಮಂಡಲ ನಕ್ಷತ್ರಗಳೆಲ್ಲ ತೃಣವಾಗಿ ಕಾಣುತ್ತೆ. ಐದನೇ ಒಂದು ಭಾಗದ ಐದನೇ ಒಂದು ಭಾಗ ಅದು. ಇವಾಗ ಅರ್ಥ ಮಾಡ್ಕೋ, ದೂರದರ್ಶನ ಅಂದ್ರೆ ಏನು? ಕಣ್ಣಿಗೆ ಕಾಣುವುದು. ರೇಡಿಯೋ ಅಂದ್ರೇನು? ಕಿವಿಗೆ ಕೇಳುವುದು. ಕಿವಿಗೆ ಕೇಳುವುದರಲ್ಲಿ ಕಣ್ಣಿಗೆ ಕಾಣುವುದು ಐದನೇ ಒಂದು ಭಾಗದ ಐದನೇ ಒಂದು ಭಾಗ. ಅಂದ್ರೆ ದೂರದರ್ಶನಕ್ಕೆ ಶಬ್ದ ಇಲ್ಲದಿದ್ರೆ ಆಗಲ್ಲ, ಆದ್ರೆ ರೇಡಿಯೋಗೆ ನೋಡದಿದ್ರು ಆಗತ್ತೆ. ಅಂದ್ರೆ ರೇಡಿಯೋ ಎಷ್ಟು ದೊಡ್ಡದು ತಾತ ಅದು. ಹೌದು, ನಿಮ್ ರೇಡಿಯೋಗೆ ಗೌರವ ಕೊಡೋ ಮಾತು. ಇನ್ನೊಂದು ಹೇಳ್ತಾ ಏನ್ ಕೇಳು, ವಿಶ್ವದ ಮೂರನೇ ಒಂದು ಭಾಗದ ವ್ಯಾಪಾರ, ಐದನೇ ಒಂದು ಭಾಗದ ವ್ಯಾಪಾರ, ಜೀವನ, ಹಣಕಾಸು ಎಲ್ಲ ಶಬ್ದದಿಂದ ನಡೀತಾ ಇದೆ. ನೋಡು, ಕೊನೆಯ ಪಂಚಭೂತ ಊಟ ಅಂತ ಇಟ್ಕೊಳ್ಳೋಣ, ಅಥವಾ ಸುಗಂಧ ದ್ರವ್ಯಗಳು. ಅದಕ್ಕೂ ನಿನಗೆ ಒಳ್ಳೆ ಸುಗಂಧ ಇರೋ ಕಡೆ ನಿನಗೆ ಮ್ಯೂಸಿಕ್ ಇರಬೇಕು. ಫೈವ್ ಸ್ಟಾರ್ ಹೋಟೆಲ್ಸ್ ಅಲ್ಲಿ ಮ್ಯೂಸಿಕ್ ಒಂದ್ ಕಡೆ ಹೋಗ್ತಾನೆ ಇರುತ್ತೆ. ಶಬ್ದ ಅಂದ್ರೆ ಫೈವ್ ಸ್ಟಾರ್ ಹೋಟೆಲ್ ಕೂಡ ನಡೆಯಲ್ಲ ಮ್ಯೂಸಿಕ್ ಇಲ್ಲ ಅಂದ್ರೆ. ನೀರು, ನೀನು ಬೇರೆ ಪಾನೀಯಗಳು ಎಲ್ಲ ಮಾಡೋ ಕಡೆನು ಒಂದ್ ಕಡೆ ಮ್ಯೂಸಿಕ್ ಇರುತ್ತೆ. ದೃಶ್ಯ ಮಾಧ್ಯಮ ಮ್ಯೂಸಿಕ್ ಇರಬೇಕು. ನೀ ಯಾವ ಪಿಕ್ಚರ್ ಮ್ಯೂಸಿಕ್ ಇಲ್ಲದೆ ನಡೆಯಲ್ಲ. ಸ್ಪರ್ಶ ಮಾಧ್ಯಮ ಅದಕ್ಕೂ ಮ್ಯೂಸಿಕ್ ಬೇಕು. ಗಾಳಿ ಮ್ಯೂಸಿಕ್ ಬೇಕು. ಅಂದ್ರೆ ಮ್ಯೂಸಿಕ್ ಇಲ್ಲದೆ ಏನು ನಡೆಯಲ್ಲ ಈ ಜಗತ್ತಲ್ಲಿ. ಅದಕ್ಕೆ ಜಗತ್ತಿನ ಐದನೇ ಒಂದು ಭಾಗ ಮ್ಯೂಸಿಕ್ ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಜಗತ್ತಿನ ಅತಿ ದೊಡ್ಡ ವ್ಯಾಪಾರ ಮ್ಯೂಸಿಕ್. ಬಟ್ಟೆ ಸ್ಪರ್ಶ, ಬಟ್ಟೆ ಅಂಗಡಿ ಸ್ಪರ್ಶ ಅಂತ ಇಟ್ಕೊಂಡೆ, ವಾಯು ಅದು. ಬಟ್ಟೆ ಅಂಗಡಿಯಲ್ಲಿ ಕೂಡ ಮ್ಯೂಸಿಕ್ ಇರಬೇಕು. ಅಂದ್ರೆ ಶಬ್ದ ಇಲ್ಲದೆ ವ್ಯಾಪಾರಗಳು ನಡೆಯಲ್ಲ, ಮಾತು ಶಬ್ದ. ಹೀಗೆ ರೇಡಿಯೋ ಅನ್ನೋದು ಯಾವತ್ತಿಗೂ ಅದು ಎವರ್ ಗ್ರೀನ್, ಅದು
ಹೌದು ಸರ್. ಇವಾಗ ಅದಾಯ್ತಾ, ಈ ಶಬ್ದ ಇದನ್ನ ಶಂಕ ಪ್ರತೀಕ. ಇವಾಗ ನೋಡಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತಾರೆ, ಅಂದ್ರೆ ಅಲ್ಲಿ ಸೌಂಡ್ ವೇವ್ಸ್, ಸೌಂಡ್ ವೇವ್ಸ್ ಅಲ್ಲೇ ಮಗು ಹೊಟ್ಟೆಲಿ ಹೆಂಗಿದೆ ಅಂತ ಹೇಳುತ್ತದ. ಅದಕ್ಕೆ ವಿಶ್ವದ ಪ್ರಪ್ರಥಮ ಅಲ್ಟ್ರಾಸೌಂಡ್ ಡಾಕ್ಟರ್ ರಾಂಜನ್ಸ್ ಥಿಯರಿ ಅಂತ ಬಂತು. ಎಕ್ಸ್ರೇಸು, ಗ್ಯಾಮಾ ರೇಸು, ಬೀಟಾ ರೇಸು ಇವೆಲ್ಲ ಇದೆಯಲ್ಲ, ಈ ಅಲ್ಟ್ರಾಸೌಂಡ್ಗೆ ಸಿಂಬಲ್ ಏನ್ ಇಡಬೇಕು ಅಂತ ಯೋಚಿಸಿದಾಗ ಅವರು ಫಸ್ಟ್ ಇಟ್ಟಿದ್ದು ಪಾಂಚಜನ್ಯ, ಕೃಷ್ಣನ ಸಿಂಬಲ್ ಇಟ್ಕೊಂಡ್ರು ಅಂಬೇಡ್ಕರ್. ಇಮ್ಯಾಜಿನ್ ಮಾಡ್ಕೋ ರೇಡಿಯೋ ಎಷ್ಟು ಪವರ್ಫುಲ್ ಅಂತ. ಖಂಡಿತ ಹೌದು ಸರ್. ರೇಡಿಯೋ ಲೀಲೆ ಕೇಳಿದ್ಯಲ್ಲ ಇವಾಗ. ಹಾ ಖಂಡಿತ ಸರ್. ಆಕ್ಚುಲಿ ಈ ಮಾಹಿತಿ ನೀವು ಈಗೇನ್ ಕೊಟ್ರಲ್ವಾ, ಇದೆಲ್ಲ ನಾನು ಟೆಕ್ನಿಕಲಿ ಅಥವಾ ನಿಮ್ಮ ಆಧ್ಯಾತ್ಮಿಕ ರೂಪದಲ್ಲಿ ನಾನು ತಿಳ್ಕೊಂಡಿರ್ಲಿಲ್ಲ, ಬಟ್ ತುಂಬಾ ಹೆಲ್ಪ್ಫುಲ್ ಆಯ್ತು ಸರ್ ನೀವು ಕೊಟ್ಟಂತ ಮಾಹಿತಿಗಳು. ರೇಡಿಯೋ ಪ್ರಪಂಚನೇ ಗೌರವ ಪಡಬೇಕು. ಇನ್ನು ರೇಡಿಯೋಗೆ ಸಾವಿಲ್ಲ ಅಂತ ತಿಳ್ಕೋ. ಮಾರ್ಕೋನಿ, ಜಗತ್ತಿನ ಎಲ್ಲರೂ ಆ ಮಾರ್ಕೋನಿನ ನೀವು ಗೌರವ ಕೊಡಬೇಕು. ಅವರು ಪಾದಸ್ಪರ್ಶ ಮಾಡಿ ರೇಡಿಯೋ ಸ್ಟೇಷನ್ಸ್ ಅಲ್ಲಿ ನೀವು ಕೆಲಸ ಆರಂಭಿಸಬೇಕು. ಇವಾಗ ಹೆಂಗೆ ಟೆಲಿಫೋನ್ ಅಲ್ಲಿ ಹಲೋ ಅಂತ ಹೇಳ್ತೀವಲ್ಲ, ಆತ ಯೂಸ್ ಮಾಡಿದ ಪ್ರಪ್ರಥಮ ವರ್ಡ್ ಅದು ಹಲೋ. ಹಾಗೆ ರೇಡಿಯೋ ಸ್ಟೇಷನ್ಸ್ ಅಲ್ಲಿ ಈ ಶಬ್ದವನ್ನ ಕಂಡಿಡಿದ ಮಾರ್ಕೋನಿನ ಗೌರವಿಸಬೇಕು. ಖಂಡಿತ ಸರ್, ಅದನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೋ. ಹೀಗೆ ಜಗತ್ತಿನಲ್ಲಿ ನಮ್ಮಲ್ಲಿ ಸೌಂಡ್ ವೇವ್ಸ್, ಶಬ್ದದಲ್ಲಿ ಕಣಾದ ಮುಂತಾದವರೆಲ್ಲ ತುಂಬಾ ಅದರಲ್ಲಿ ತುಂಬಾ ಅಧ್ಯಯನ ಮಾಡಿದ್ದಾರೆ, ಅಂತ ಅವ್ರನ್ನೆಲ್ಲ ಗೌರವಿಸಬೇಕು. ಬಟ್ ರೇಡಿಯೋ ಈಸ್ ಆಲ್ವೇಸ್ ಎ ರೇಡಿಯೋ ಕಣ. ಇವಾಗ ಹೇಳಪ್ಪ, ಇವಾಗ ಯಾಕೋ ಮಾತಾಡ್ಬೇಕು ಅಂದೆ. ನನ್ನದೊಂದು ಪ್ರಶ್ನೆ ಇದೆ. ಒಟ್ಟಾರೆ ಈಗ ನೋಡುವಂತದಾದ್ರೆ ರೇಡಿಯೋ ಕೂಡ ಒಂದು ಮಾಧ್ಯಮಗಳ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತ? ಅರೆ ಮಾಧ್ಯಮ ಪವಿತ್ರ ಕಣೋ, ಪ್ರತಿ ಮಾಧ್ಯಮ ಪವಿತ್ರ. ಆಸ್ಟ್ರಾಲಜಿ, ಲಾಜಿ, ಸ್ಟಡಿ, ಸ್ಟಡಿ ಲಾಜಿ ಅಂದ್ರೆ ಸ್ಟಡಿ, ಆಸ್ಟ್ರೋ ಅಂದ್ರೆ ಆಸ್ಟ್ರಾಯ್ಡ್ಸ್, ಸ್ಟಡಿ ಆಫ್ ಲೈಟ್ ಇಸ್ ಆಸ್ಟ್ರಾಲಜಿ, ಹಂಗೆ ಸ್ಟಡಿ ಆಫ್ ಸೌಂಡ್, ನಿಮ್ದು ಸ್ಟಡಿ ಆಫ್ ಸೌಂಡ್ ಬೇಸಿಕ್ ಮಾಧ್ಯಮ ಇದೆಯಲ್ಲ ಅತಿ ಪವಿತ್ರ. ಅದು ಮನೆ ಇದ್ದಂಗೆ, ಮಾಧ್ಯಮ ಅಂದ್ರೆ ಮನೆ ಇದ್ದಂಗೆ, ಅದರಲ್ಲಿ ನಡೆಯುವ ಅವ್ಯವಹಾರಗಳು ಕಸ ಇದ್ದಂಗೆ. ನೀನು ಇವಾಗ ರೇಡಿಯೋದಲ್ಲಿ ಆದಷ್ಟು ಕಲ್ಮಶಗಳಾಗಿಲ್ಲ, ಕಲುಷಿತಗಳಾಗಲಿಲ್ಲ. ನೀನ್ ನೋಡ ರೇಡಿಯೋ ನ್ಯೂಸ್ ಅಲ್ಲಿ ಯಾವತ್ತು ದಬ್ಬಾಳಿಕೆಗಳು ನಡೆಸಲಿಲ್ಲ, ರೇಡಿಯೋ ನ್ಯೂಸ್ ಅವರು ಸಂಬಳದಲ್ಲೇ ಬದುಕ್ತಿದ್ರು. ಅದೇ ಟಿವಿಯಲ್ಲಿ ನೀನು ಇವತ್ತು ನೋಡ್ತಾ ಇದೀಯ ಅನೇಕ ಇವತ್ತಿಗೂ ರೇಡಿಯೋ ಕಲುಷಿತವಾಗಿರ್ಲಿಲ್ಲ. ನೋಡು ಟಿವಿಯಲ್ಲಿ ನೀನ್ ನೋಡ್ಬೋದು ಏನು ಅವರು ಟಿ ಆರ್ ಪಿಗೋಸ್ಕರ ಒದ್ದಾಡೋದು ಇವೆಲ್ಲ ಜಾಸ್ತಿ ಇದೆ, ಯಾಕಂದ್ರೆ ಕಲುಷಿತ ಆಗ್ತಾ ಬಂತು. ಅದು ಕಸ, ಮನೆ ಅನ್ನೋ ಒಂದು ಆರ್ಗನೈಸೇಷನ್ ಅಲ್ಲಿ ಕಸ ಕೂತ್ಕೊಂಡಾಗ ಅದು ಮನೆ ಅನಾರೋಗ್ಯವಾಗುತ್ತೆ. ದಿನಾ ಕಸ ಗುಡಿಸ್ಬೇಕು ಪ್ರತಿ ಆರ್ಗನೈಸೇಷನ್ ಅಲ್ಲಿ. ಹಂಗೆ ರೇಡಿಯೋ ಮಾಧ್ಯಮ ಇದೆಯಲ್ಲ, ಅದು ಅತಿ ಪವಿತ್ರ ಮಾಧ್ಯಮ. ಆಲ್ ಇಂಡಿಯಾ ರೇಡಿಯೋ ಅಂದ್ರೆ ನಿಜವಾಗ್ಲೂ ಎದ್ದು ನಿಂತ್ಕೊಂಡು ಸಲ್ಯೂಟ್ ಹೊಡೆಯೋಣ ಅನ್ಸುತ್ತೆ ಇವತ್ತಿಗೂ, ಯಾಕಂದ್ರೆ ಅವೆಲ್ಲ ನಮ್ಮನ್ನ ಬೆಳೆಸ್ಕೊಂಡು ಬಂದಂತಹ ರೇಡಿಯೋಗಳು. ಏನ ಅಲ್ಲ, ನೋಡಮ್ಮ ಮುಗಿಲ ತುಂಬ ಬೆಳ್ಬೆಳಕಿನ ಮಲ್ಲಿಗೆ, ಕವಿಯ ಹಾಡುಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು ಆ ಕಾಲದಲ್ಲಿ. ರೇಡಿಯೋನೇ ಆಗಿತ್ತು ದಿನ ಒಂದೊಂದು ನಿಮಿಷ, ಬೆಳಗ್ಗೆ 7 ಗಂಟೆಗೆ ಒಂದು ಮಾತು ಅಂತ ಬರೋದು, 7 ಗಂಟೆಯಿಂದ 7 ಗಂಟೆ 1 ನಿಮಿಷ ಅಷ್ಟೇ, ಒಂದೇ ನಿಮಿಷ ಅದು. ಆ ಒಂದು ಮಾತು ಕೇಳಕ್ಕೆ ಜನ ಕಾದು ಕೂತ್ಕೊಳ್ಳೋರು. ಹಂಗೆ ಅನೇಕ ಅನೇಕ ಕಾರ್ಯಕ್ರಮಗಳು, ಮೈ ರೋಮಾಂಚನ, ಕ್ರಿಕೆಟ್ ಕಾಮೆಂಟ್ರಿನ ನೀನು ಎಷ್ಟೇ ಟಿವಿ ನೋಡ, ರೇಡಿಯೋದಲ್ಲಿ ಬರೋ ಆ ಕಾಮೆಂಟ್ರಿ ಕಣ್ಣಿಗೆ ಕಟ್ಟು ಅಂತ ಹೇಳ್ತಿದ್ರು. ಬಾಲ್ ಹೋಗೋದು, ಹಿಡಿಯೋದು ಎಲ್ಲ ನೀನು ಹೇಳು, ನೀನು ನಿನಗೆ ಆ ಫೀಲಿಂಗ್ ಬರ್ತಾ ಇತ್ತು ರೇಡಿಯೋದಲ್ಲಿ. ಕ್ರಿಕೆಟ್ ಕಾಮೆಂಟ್ರಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವೇನಾ? ಹೌದು ಖಂಡಿತ. ಮತ್ತೆ ನೀನು ಇದೇ ಫೀಲ್ಡ್ ನ ಇಷ್ಟದಿಂದ ಬಂದ್ಯಾ, ಕಷ್ಟದಿಂದ ಬಂದ್ಯಾ, ವಿಧಿ ಇಲ್ಲದೆ ಬಂದ್ಯಾ? ಇಲ್ಲ ಸರ್, ನನ್ನ ಕತೆ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ನಾನು BSc ಎಲೆಕ್ಟ್ರಾನಿಕ್ಸ್ ಮಾಡಿರೋದು, ನಾನು ಇಷ್ಟಪಟ್ಟು ಬಂದಂತ ಫೀಲ್ಡ್ ಇದು. ಬಟ್ ಇದರಲ್ಲಿ ಸಾಕಷ್ಟು ಅಂದ್ರೆ ರೇಡಿಯೋ ಅಂತಂದ್ರೆ ಬಹುಶಃ ಆರ್ಜೆಗಳಂತಂದ್ರೆ ಒಂದಷ್ಟು ಜನ ತಿಳ್ಕೊಂಡಿರ್ತಾರೆ, ಅವ್ರೇನು ಬರೀ ಮಾತಾಡೋದು, ಕೆಲಸ ಇರಲ್ಲ, ಕಾರ್ಯ ಇರಲ್ಲ, ಆ ರೀತಿ ಎಲ್ಲ ಒಂದಷ್ಟು ಅಭಿಪ್ರಾಯ ಇರುತ್ತೆ. ಸುಮಧುರ ಅನ್ನೋದು ಆರ್ಜೆ ಅಂದ್ರೆ ಅದೊಂದು ಒಂದು ದೇವರು ಕೊಟ್ಟ ವರ ಕಣ, ಸ್ವರ. ಸ್ವರ ಇರೋರೇ ಆರ್ಜೆಗಳು, ಸ್ವರನೇ ಒಂದು ವರ ಕಣ ಅವ್ರಿಗೆ. ನೀವು ಮಾತಾಡೋ ಶೈಲಿ ನಾನ್ ಸ್ಟಾಪ್, ನಿಮ್ಗೆ ಗೊತ್ತಾ ಆರ್ಜೆ ಅಂದ್ರೆ ಏನ್ ಗೊತ್ತಾ, ಆ ಹ್ಞೂ ಅಂದೇ ಮಾತಾಡ್ತಾರಂತೆ ಅವರು. ಅದೊಂದು ಗಾಡ್ಸ್ ಗಿಫ್ಟ್ ನಿನಗಿದೆ, ಅದು ಇದರಲ್ಲಿ ತುಂಬಾ ತುಂಬಾ ಪ್ರಖ್ಯಾತಿ ಪಡ್ತೀಯ ನೀನು.
ಯಾವತ್ತಿಗೂ ರೇಡಿಯೋ 20 ವರ್ಷ 30 ವರ್ಷ ಮರ್ತು ಬಿಡೋದು, ಜೀವನ ಪರ್ಯಂತ ಇರುತ್ತೆ. ಖಂಡಿತ ಹೌದು. ಇನ್ನೇನಪ್ಪ ಹೇಳಿ ಸರ್. ಮತ್ತೆ ಸಾಮಾಜಿಕ ವಿಚಾರಗಳಲ್ಲಿ ವರ್ತಮಾನದಲ್ಲಿ ನಿಮ್ಮ ರೇಡಿಯೋನ ನೀವು ಬಳಸ್ಕೊತಾ ಹೋಗ್ತೀರಿ, ನೀವು ತುಂಬಾ ಇಷ್ಟ ಆಗೋದು ಜನಕ್ಕೆ, ರೈತರಿಗೆ ಈ ಕ್ಷಣದಲ್ಲಿ ಏನ್ ನಡೀತಾ ಇದೆ, ವಾತಾವರಣ ಆಗ್ಲಿ, ಈ ಈಗ ಹೇಗೆ ಯಾವ ರೀತಿ ಒಕ್ಕಲುತನ ನಡೀತಾ ಇದೆ, ಯಾವ ರೀತಿ ಈ ವ್ಯವಸಾಯ ನಡೀತಾ ಇದೆ, ಯಾವ ರೀತಿ ಗೋವುಗಳ ವಿಚಾರ, ಮತ್ತೆ ಮೀನುಗಾರರಿಗೆ ವಾತಾವರಣ ಹೇಳೋದು, ರೇಡಿಯೋ ಮಾಡಿರೋ ಒಂದು ಸಮಾಜ ಸೇವೆ ಇದೆಯಲ್ಲ, ಅನ್ಲಿಮಿಟೆಡ್ ಕಣ. ಆಕ್ಚುಲಿ ಏನಾಯ್ತು ಅಂತಂದ್ರೆ, ನಾನು ನಿಮ್ಮ ಫೇಸ್ಬುಕ್ ಫಾಲೋವರ್ ಗಳಲ್ಲಿ ಒಬ್ಬ ಅಂತ ಅನ್ಕೋಬಹುದು. ಫಾಲೋ ಮಾಡ್ತಾ ಇದ್ದೆ, ಅದೆಲ್ಲ ನೋಡಿದಾಗ ಲೈಕ್ ಇವ್ರ ಹತ್ರ ಏನಾದ್ರೂ ಒಂದ್ ಮಾಹಿತಿ ಕಲೆ ಹಾಕ್ಬೋದಲ್ವಾ, ಅಥವಾ ವಿಚಾರವಂತ ವಿಷಯಗಳನ್ನ ನಾವು ಜನಕ್ಕೆ ಪ್ರಸ್ತುತ ಪಡಿಸ್ಬೋದಲ್ವಾ ಅಂತ ಒಂದು ಥಾಟ್ ಬಂತು. ಧರ್ಮಗಳಲ್ಲಿ ಎಲ್ಲ ಧರ್ಮಗಳಲ್ಲಿ ಮುಖ್ಯವಾಗಿ ನಮ್ಮ ಧರ್ಮದಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ, ಯಾರು ಗತ ವ್ಯತವನ್ನು ಬಿಡ್ತಾರೋ, ಯಾರು ಹಳೆಯದನ್ನ ಯಾವಾಗ್ಲೂ ಕೊರಗೋದನ್ನು ಬಿಡ್ತಾನೋ, ಯಾರು ಭವಿಷ್ಯದ ಭೀತಿಯನ್ನು ಬಿಡ್ತಾನೋ ಅವನು ಲವಲವಿಕೆಯಿಂದ ಇರ್ತಾನೆ ಅಂತ. ಇವಾಗ ಜನಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹ್ಯಾಪಿನೆಸ್. ಹ್ಯಾಪಿನೆಸ್ ಇಲ್ಲದಾಗಿದೆ. 10 ಲಕ್ಷ ಸಂಪಾದನೆ ಮಾಡುವವನಿಗೂ ಹ್ಯಾಪಿನೆಸ್ ಇಲ್ಲ, 10 ಕೋಟಿ ದುಡಿಯುವವನಿಗೂ ಹ್ಯಾಪಿನೆಸ್ ಇಲ್ಲ, 6,000 ದುಡಿಯುವವನಿಗೂ ಹ್ಯಾಪಿನೆಸ್ ಇಲ್ಲ. ಮತ್ತೆ ಇಷ್ಟೋ ಜನಕ್ಕೆ ಸಾಲ ಇದೆ, ಅವರವರ ಅಂತಸ್ತಿಗೆ ತಗ್ಗಟ್ಟಷ್ಟು ಸಾಲ ಇದೆ. ಈ ಅವೇರ್ನೆಸ್ ಮೂಲ ಹುಡುಕೊಂಡೋದ್ರೆ ಶಾಂತಿ ಎಲ್ಲಿ ಸಿಗತ್ತೆ ಅಂತ ನೋಡಿದ್ರೆ ಆವಾಗ ಜನ ಮನರಂಜನೆಗೆ ಹೋಗ್ತಾರೆ. ಮನರಂಜನೆ ಇದು ರೇಡಿಯೋ ಇವೆಲ್ಲ ಅಂದ್ರೆ, ರೇಡಿಯೋ ಕೇಳೋದಕ್ಕೂ ಮನಸ್ಸು ಶಾಂತವಾಗಿರ್ಬೇಕು. ಮನಸ್ಸು ಶಾಂತವಾಗಿರ್ಬೇಕು ಅಂದ್ರೆ ಮನಸ್ಸಿಗೆ ಬೇಸರ ಇರಬಾರ್ದು, ಇದು ಪ್ರೆಷರ್ ಇರಬಾರ್ದು ಬಂಗಾರು. ಅದನ್ನ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಅಹೋರಾತ್ರ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗಾಯ್ತಾರಂತಪ್ಪ ಅಂತ. ಬುದ್ಧನ ಕಾಲದಲ್ಲಿ ಯಾವ ರೇಡಿಯೋ ಇರ್ಲಿಲ್ಲ, ಟೆಲಿವಿಷನ್ ಇರ್ಲಿಲ್ಲ, ಆದ್ರೆ ಬುದ್ಧನ ಮುಖದಲ್ಲಿ ಇವತ್ತಿಗೂ ಆ ಹಸನ್ ಮುಖ ಅನ್ಬಿಲೀವಬಲ್ ಅಲ್ಲೇನಾ. ಹೌದು ಸರ್, ಖಂಡಿತ. ಒಂದು ಪ್ರಶ್ನೆ ಇದೆ ಸರ್ ನನ್ನ ಕಡೆಯಿಂದ. ನೀವು ನಾನು ಕೇಳಿದ್ದೀನಿ ಸಾಕಷ್ಟು ಜನ ನಿಮ್ಗೆ ಕಾಲ್ ಮಾಡಿದಾಗ, ನಂದು ಸಾಲ ಇದೆ, ನೀವು ಕೇಳ್ತೀರಿ ಸಾಲ ಎಷ್ಟಿದೆ ನಿಂದು ಅಂತ ಹೇಳಿ, ಅವ್ರ ಅದಕ್ಕೆ ಒಂದಷ್ಟು ಸಾಲ ಇದೆ ನಂದು ಅಂತ ಹೇಳಿದಾಗ ಬೈತೀರಿ ಅಥವಾ ಫೋನ್ ಕಟ್ ಮಾಡುವಂತದಾಗಿರ್ಬೋದು, ಯಾಕೆ ಸಾಲ ಅಂದ್ರೆ? ಯಾಕೆಂದ್ರೆ ತುಂಬಾ 2015 ಇವನು ಹೇಳ್ತಾ ಬಂದಿದ್ದಾನೆ, ತುಂಬಾ ಜನ ಫಾಲೋ ಮಾಡ್ತಾರೆ, ಅವ್ರಿಗೆ ಗೊತ್ತು ಸಾಲ ಮಾಡಬಾರದು ಅಂತ. ಆದ್ರೂ ಸಾಲ ಮಾಡ್ಕೊಂಡು ಬಂದ್ರೆ ಆ ಸಮಯ ವ್ಯರ್ಥ ಮಾಡಬಾರ್ದು. ಅದು ಇನ್ನೊಂದು, ಅದು ಬೈಗುಳ ಅಲ್ಲ ಅಂದ್ರೆ ಅದು ಏನ್ ಗೊತ್ತಾ, ಅದು ಅದೊಂದು ರೀತಿಯ ಬೇಸರ. 20 ಸಲ ಫೋನ್ ಮಾಡ್ತಾರೆ, 30 ಸಲ ಫೋನ್ ಅಂದ್ರೆ ನೀವು ಯೂಸ್ಫುಲ್ ಆಗಿ ಮಾಡಿ ಏನೇ ಮಾಡಿದ್ರು ಅಂತ ಹೇಳೋ ಒಂದು ವಿಚಾರ. ಅವಾಚ್ಯ ಶಬ್ದಗಳಿಗಿಂತ ಜಾಸ್ತಿ ಅದೊಂದು ರೀತಿಯ ಅದೊಂದು ಆಗ್ರಹ, ಸತ್ಯ ಆಗ್ರಹ. ಮಹಾತ್ಮ ಗಾಂಧಿ ಸತ್ಯಾಗ್ರಹ ಅಂತ ಮಾಡಿದ್ರು. ಆಗ್ರಹ ಅಂದ್ರೆ ಅದೊಂದು ಆಕ್ರೋಶ, ಅದು ಕೋಪ. ಆಗ್ರಹ, ಸತ್ಯಾಗ್ರಹ, ಸತ್ಯವಾದಂತಹ ಒಂದು ಆಗ್ರಹ. ಅದಕ್ಕೆ ಮೋಸ್ಟ್ಲಿ ಅವ್ರಿಗೆ ಕೋಪ ಬರ್ತಾ ಇಲ್ಲ, ಏನಂದ್ರೂ ಸುಮ್ಮನೆ ಇರ್ತಾರೆ. ಯಾಕಂದ್ರೆ ತಪ್ಪದು, ಅವ್ರ ದುಃಖಕ್ಕೆ ಅವರೇ ಕಾರಣ ಅಂತ ತೋರಿಸ್ಕೊಡೋದು. ಅದು ಸಾಲ ಇರಬಾರ್ದು. ಸಾಲ ಏನಂದ್ರೆ ನೋಡ, ಅದರ್ ಪೀಪಲ್ಸ್ ಮನಿ ಅಂತ. ಅದರ್ ಪೀಪಲ್ಸ್ ಮನಿ ಅಂದ್ರೆ ಶಾರ್ಟ್ ಫಾರ್ ಮಾಡೋಣ, OPM ಅಂತ. ಇನ್ನು ಶಾರ್ಟ್ ಮಾಡಿದ್ರೆ ಅಫೀಮ್ ಆಗ್ಬಿಡುತ್ತೆ ಅಲ್ವಾ. ಹಂಗೆ ಅದರ್ ಪೀಪಲ್ಸ್ ಮನಿ, ಕತ್ತಲ ಮನೆಯ ಹಿತ್ತಲ ಕಡೆ ಇರುವಂತಹ ಶನೇಶ್ವರನ ಮನೆನೋ ಸಾಲ. ಮತ್ತೆ ಈ ಯಕ್ಷಪ್ರಶ್ನೆ ಅಂತ ಬರುತ್ತೆ ಅದರಲ್ಲಿ, ನಿಮ್ಮ ಇದರಲ್ಲಿ, ನಮ್ಮ ಮಹಾಭಾರತದಲ್ಲಿ. ಅಂದ್ರೆ 4 ಜನ ಪಾಂಡವರು ನೀರ್ ತರಕ್ ಹೋಗ್ಬಿಟ್ಟು ಸತ್ತು ಬೀಳ್ತಾರೆ. ಯಾಕಂದ್ರೆ ಅಲ್ಲಿಂದ ಯಕ್ಷ ಪ್ರಶ್ನೆ ಕೇಳುತ್ತೆ, ಅವರು ಏಯ್ ನಿಂದೇನ್ ಕೇಳೋದು ಅಂತ ನೀರ್ ಮುಟ್ಟು ಬಿಡ್ತಾರೆ, ಸತ್ತೋಗ್ತಾರೆ. ಕಡೆಗೆ ಧರ್ಮರಾಜ ಬರ್ತಾನೆ, ಅವಾಗ ಯಕ್ಷ ಒಂದು ಬಕ ಪಕ್ಷಿ ಕೇಳುತ್ತೆ, ನೀರ್ ಮುಟ್ಟಬೇಡ, ಮುಟ್ಟಿದ್ರೆ ನೀನು ಇವ್ರ ತರ ಸತ್ತು ಬೀಳ್ತೀಯ, ನೀನು ಒಂದು ಪ್ರಶ್ನೆ, ನನ್ನ ಪ್ರಶ್ನೆಗೆ ಉತ್ತರ ಹೇಳು, ಒಬ್ಬರನ್ನ ಬದುಕಿಸ್ತೀನಿ, ನೀನೇನಾದ್ರೂ ಉತ್ತರ ಸರಿ ಇದ್ರೆ, ಇಲ್ಲಾಂದ್ರೆ ನೀನ್ ಸತ್ತು ಬೀಳ್ತೀಯ ಅಂತ ಹೇಳಿದಾಗ ಮೊದಲನೇ ಪ್ರಶ್ನೆ ಕೇಳುತ್ತೆ ಈ ಜಗತ್ತಿನಲ್ಲಿ ಧರ್ಮರಾಜನನ್ನ ಕೇಳೋದು. ಅತ್ಯಂತ ಸಂತುಷ್ಟ ಆತ್ಮ ಯಾವುದು, ಸಂತುಷ್ಟ ವ್ಯಕ್ತಿ ಯಾರು ಅಂತ.
ಧರ್ಮರಾಜ ರಾಜ ಅಂತ ಹೇಳಲಿಲ್ಲ, ಋಷಿ ಅಂತ ಹೇಳಲಿಲ್ಲ, ಕೃಷಿಕ ಅಂತ ಹೇಳಲಿಲ್ಲ. ಧರ್ಮರಾಜ ಹೇಳಿದ್ದು ಸಾಲವಿಲ್ಲದವನು ಅಂತ. ಅಂದ್ರೆ ಇಮ್ಯಾಜಿನ್ ಮಾಡ್ಕೋ, ಸಾಲವಿಲ್ಲದ ಸ್ಟೇಟ್ ಇದೆಯಲ್ಲ, ಒಬ್ಬ ಋಷಿಗಿಂತ ಜಾಸ್ತಿ ಅದು. ಅಂದ್ರೆ ಆ ಸೀಕ್ರೆಟ್ ಅಲ್ಲಿ ಸಿಕ್ತು. ನೀವ್ ಯಾವತ್ತೂ ಸಾಲ ಮಾಡಿಲ್ವಾ ಅಂತ, ಸಾಲದ ಗೊಂದಲದಲ್ಲಿ ಇರುವವರ ನಡುವೆ ಬದುಕಿದ್ದಾನೆ. ಇನ್ನೊಂದು, ಸಾಲದ ನಡುವೆ, ಸಾಲದ ನರಳಾಟಕರ ನಡುವೆನೆ ಇದುವರೆಗೂ ಬದುಕೊಂಬರ್ತಾ ಇದ್ದಾನೆ. ಯಾಕಂದ್ರೆ ಇವನು ಜ್ಯೋತಿಷಿಯಾಗಿದ್ದ. ಇವನ ಹತ್ರ ಬರೋ ಮ್ಯಾಕ್ಸಿಮಮ್ ಮಿಲಿಯನೇರ್ಸ್ 600 crore, 700 crore, 1000 crore, 1800 crore ಇರೋ ಆಸ್ತಿ, 2000 crore, 5000 crore ಇರುವಂತ ಆಸ್ತಿವಂತರು ಕೂಡ ಸಾಲದಲ್ಲಿ ನರಳೋದನ್ನ ನೋಡಿದ್ದಾನೆ ಇವನು. ಹಾಗಾಗಿ ಈ ಅನುಭವ ಸಾರ ಜನಕ್ಕೆ, ಜಗತ್ತಿಗೆ ಹಂಚೋಣ ಅಂತ. ನಾವೊಬ್ಬರೇ ನುಂಗೋದು ಬೇಡ ಅಂತ ರಾಮಾನುಜಾಚಾರ್ಯರ ಹತ್ರ. ಮತ್ತೆ ಇನ್ನೊಂದು ಲೈಕ್ ನಮ್ಗೆ ಯಾವಾಗ್ಲೂ ಕಾಡುವಂತದ್ದು, ಯಾಕೆ ನೀವು ಒಬ್ಬರಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ? ಅಂಡ್ ನೀವು ರೆಸ್ಪೆಕ್ಟ್ ಅಂದ್ರೆ ನೋಡ, ಒಂದ್ ಹೇಳ್ತೀನಿ, ಇದು ಭಾಷೆಯಲ್ಲಿ ಆಗ್ತಾ ಇರೋ ಅಹೋರಾತ್ರನ ಪ್ರಕಾರ ಭಾಷೆಯಲ್ಲಿ ಆಗ್ತಾ ಇರೋ ಒಂದು ಗೊಂದಲ. ಇಬ್ಬರು ನಿಮ್ ಮನೆಗೆ ಬರ್ತಾರೆ, ಅವಾಗ ನೀವು ಅವ್ರನ್ನ ಏನಂತ ಕರಿತೀಯ? ನೀವು ಬನ್ನಿ ಅಂತ ಕರಿತೀಯ. ಹಾಗಾದ್ರೆ ಏಕವಚನದ ಅರ್ಥ ಏನು? ಒಬ್ಬ ಇದ್ದಾಗ ಏಕವಚನ. ಇದಕ್ಕೆ ಯಾಕೆ ಅಂದ್ರೆ, ಹಿಂದೆ ಒಂದ್ಸಲ ಒಂದು ಮಹಾಭಾರತದ್ದು ಒಂದು ಸ್ಕ್ರಿಪ್ಟ್ ಬರೆಯುವಂತ ಕೆಲಸ ಸಿಕ್ತಿ ಅವನಿಗೆ. ಅದು ಬರೆಯುವಾಗ ಗೊತ್ತಾಯ್ತು, ದುರ್ಯೋಧನ ಆಚಾರ್ಯ ದೇವ ಏನಂದೆ ಏನಂದೆ, ಜಾತಿ ನೆಪದಲ್ಲಿ ಸೂತ ಸುತನಗೆ ಇಂದು ಅರ್ಹತೆ ಇಲ್ಲ ಬಂದಿಯ, ಎಂಥ ಮಾತು ಎಂಥ ಮಾತು, ನಿನ್ನದೇ ಯಾವ ಕುಲ ಅಂತಾನೆ. ಅಂದ್ರೆ ಕರ್ಣನಿಗೆ ನಿನ್ ಕುಲ ಅಲ್ಲ, ನೀನು ಆಡ್ಬೇಡ ಅಂದಿದ್ದಕ್ಕೆ ದುರ್ಯೋಧನ ಕೋಪ ಬರುತ್ತೆ. ಅಷ್ಟೇ ಅಲ್ಲ, ಕೃಷ್ಣ ನನ್ನ ಅರ್ಜುನ ಬಾರ್ ಬಾಪ ಹೋಗು ನೀನು ಅಂತಾನೆ ಮಾತಾಡ್ತಾ ಇದ್ದಿದ್ದು. ಈ ಸಿಂಗಲರ್ ಇದ್ದಾಗ ಸಿಂಗಲರ್, ಪ್ಲೂರಲ್ ಇದ್ದಾಗ ಪ್ಲೂರಲ್ ಇತ್ತು. ಇವತ್ತು ರಾಜನನ್ನ ಪ್ರಜೆ ಕೂಡ ನೀನು ಅಂತ ಮಾತಾಡ್ತಾ ಇದ್ರು ಆ ಕಾಲದಲ್ಲಿ, 5000 ವರ್ಷಗಳಿಂದ. ಮತ್ತೆ ಶುಕ ಮತ್ತೆ ವೇದವ್ಯಾಸರ ಸಂಭಾಷಣೆಯಲ್ಲಿ ಶುಕ ತಂದೆಗೆ ನೀನು ಅಂತಾನೆ ಮಾತಾಡ್ತಾನೆ. ಅಂದ್ರೆ ಅರ್ಥ ಏನು? ಏಕವಚನ ಬಹುವಚನ ಆದದ್ದು ಯಾವಾಗ ಅಂದ್ರೆ, ಮೊಘಲರು ಇವರೆಲ್ಲ ಬಂದಾಗ, ನಮ್ಮ ಇವನ್ ಗೋರಿ ಗಜ್ನಿ ಇವರೆಲ್ಲ ಬಂದಾಗ ಇವರು ರೆಸ್ಪೆಕ್ಟ್ ಕೊಡಕ್ ಶುರು ಮಾಡಿದ್ರು. ಅಂದ್ರೆ ಈ ಮುಜ್ಜರ ಮಾಡಬೇಕು, ರಾಜನಿಗೆ ಬೆನ್ನು ತೋರಿಸಬಾರದು, ಮತ್ತೆ ನೀವು ಅಂತ ಕರಿಬೇಕು, ಬಹುಪರ ಕೇಳಬೇಕು, ರಾಜಾದಿರಾಜ ರಾಜ ಮಾರ್ಥಾಂಡರ, ಈ ಮರ್ಯಾದೆಗಳು ಶುರುವಾಗೋಯ್ತು. ಹೆಣ್ಣು ಗಂಡಿಗೆ ಮರ್ಯಾದೆ ಕೊಡಬೇಕು. ಓಲ್ಗಾ ಗಂಗಾ ಅಂತ ಒಂದು ಬುಕ್ ಇದೆ, ಆ ಬುಕ್ಕಲ್ಲಿ ಓಲ್ಗಾ ನದಿ ರಷ್ಯಾದ ನಾಗರಿಕತೆಯಲ್ಲಿ ಹೆಣ್ಣೆ ಅಧಿಕಾರ ಚಲಾಯಿಸ್ತಾ ಇದ್ಲು, ಗಂಡು ನೌಕರನಾಗಿರ್ತಿದ್ದ, ಕೈ ಕಟ್ಟಿ ನಿಂತ್ಕೋಬೇಕಾಗಿತ್ತು. ಅದು ಗಂಗೆಗೆ ಬರೋ ಅಷ್ಟೊತ್ತಿಗೆ ಗಂಡು ಅಧಿಕಾರ ಶುರುವಾಗೋಯ್ತು. ಎಷ್ಟು ಚೆನ್ನಾಗಿದೆ ಅದು ಬುಕ್, ಓದ್ಬೇಕು ಜನ. ಹೀಗಿರುವಾಗ ಏಕವಚನ ಅನ್ನೋ ಅಹಂಕಾರ ಶುರುವಾಯಿತು. ಜನ ರಾಜನ ಮುಂದೆ ಅವರು ತಲೆ ತಗ್ಗಿಸಿ ನಡೆಯೋದು, ಇಲ್ಲಿ ಮನೆಗೆ ಬಂದು ಅವರೇ ರಾಜನ ತರ ಮೆರೆಯೋದು, ಹೆಂಡತಿ ಹತ್ರ, ಮಕ್ಕಳ ಹತ್ರ. ಹಿಂದಿನ ಕಾಲದಲ್ಲಿ ನೀನು ನೋಡ್ಬೇಕು ಅಂದ್ರೆ, ಸುಮಾರು ಡಿ ವಿ ಜಿ ಅವ್ರ ಕಾಲದಲ್ಲಿ ಅಲ್ಲೆಲ್ಲ ತಂದೆ ಮುಂದೆ ಮಗ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ, ಭಯ ಭಯ ಭಯ. ಇವತ್ತು ತಂದೆ ಭುಜದ ಮೇಲೆ ಆಡ್ತಾ ಇರ್ತಾರಲ್ವಾ? ಇದು ಅಹಂಕಾರದಿಂದ ಆದದ್ದು ಏಕವಚನ ಬಹುವಚನ. ಅವರ ಹತ್ರ ಇವನನ್ನು ನೀನು ಬಾರ ಹೋಗ ಅಂತ ಕರೆದ್ರೆ ಇವನಿಗೇನು ಬೇಜಾರಾಗಲ್ಲ. ಇವನು ಕೂಡ ಇನ್ನೊಬ್ಬರನ್ನ ಸಿಂಗ್ಯುಲರ್, ಈ ಒಬ್ರಿದ್ರೆ ನೀನು ಅಂತಾನೆ, ಇಬ್ರಿದ್ರೆ ನೀವು ಅಂತಾನೆ. ಅದ್ರಲ್ಲೇನಿದೆ? ನಿನಗೆ ಇಷ್ಟ ಇಲ್ವಾ ಅವ್ರ ಹತ್ರ ನನ್ನ ಮಾತಾಡ್ಬೇಡ, ನೀನು ಬೇಕಾದ್ರೆ ಇವನನ್ನ ನೀವು ಅನ್ಬೇಡ, ಎಲ್ಲಾರನ್ನೂ ಜಗಳ ಆಡ್ತಾ ಇರ್ತೀನಿ ನೋಡಿದ್ಯಾ ನೀನು, ಏ ಗುರು ಅನ್ಬಿಡುವ, ನಿಮ್ಮ ಅಪ್ಪ ಗುರು, ನಿಮ್ ತಾತ ಗುರು ಅಂತ ಹೇಳ್ತಾ ಇರ್ತೀನಿ ಅಲ್ವಾ? ಹೌದು. ಬಟ್ ಈ ನಾಗರಿಕ ಸಮಾಜಕ್ಕೆ ಬೇಡವ ಇದೆಲ್ಲ. ನೀನು ಅಲ್ಲೋ, ನಿಮ್ ತಾಯಿ, ನಿಮ್ ತಾಯಿನ ನಿನ್ನ ಅಮ್ಮ ಬಾ ಅಮ್ಮ ಇಲ್ಲಿ ಬಾರ ಇಲ್ಲಿ ಅಂತ ಕರಿತೀಯಲ್ವಾ? ಹೌದು. ಪ್ರೀತಿ ಏಕವಚನದಲ್ಲಿರುತ್ತೋ. ಓಕೆ. ಅಂದ್ರೆ ಹಾಗಂತ ಬಹುವಚನ ಅದೇನೋ ಅರ್ಥ ಆಗ್ತಿಲ್ಲ ಅವ್ರ ಹತ್ರ, ನನಗಂತೂ ಅರ್ಥ ಆಗ, ನ್ಯಾಚುರಲ್ ಆಗಿ ಬದುಕಬೇಕು ಅನ್ನೋದೊಂದು ಅಷ್ಟೇ. ಇವನು ಇದ್ದಷ್ಟು ಒಬ್ಬರನ್ನ ಮಾತಾಡಿದ್ರೆ, ಮೊದಲನೇದಾಗಿ ಆಸೆ ಕೊಲ್ಲಬೇಕು, ಅವ್ರನ್ನ ಮೀಟ್ ಮಾಡಬೇಕು, ಇವ್ರನ್ನ ಮೀಟ್ ಮಾಡಬೇಕು, ಅವರಲ್ಲೇನೋ ಅಡಗಿದೆ, ಈ ಆಸೆ ಕೊಂದು ಬಿಡ್ತು ಜ್ಯೋತಿಷ್ಯ ಅಹೋರಾತ್ರನಲ್ಲಿ. ಜ್ಯೋತಿಷ್ಯದಲ್ಲಿ ಅನೇಕ ದೊಡ್ಡ ಮಹಾನುಭಾವರು ಎಲ್ಲಾರನ್ನು ಮೀಟ್ ಮಾಡಂಗಾಯ್ತಲ್ಲ, ಅದು ಕರ್ಕೊಂಬಂತು. ಅಂದ್ರೆ ಎಲ್ಲರಲ್ಲೂ ಏನಿಲ್ಲ, ತಿರುಳು, ಎಲ್ಲರಲ್ಲೂ ಕರುಳು ಇದ್ದಂಗೆ ತಿರುಳು, ಎಲ್ಲರೊಳಗ ಒಂದೇ ಇರೋದಲ್ಲೇ,
ಯಾವ ಸೆಲೆಬ್ರಿಟಿ ಎಲ್ಲ ಒಂದೇ, ಸಾಮಾನ್ಯ ಮನುಷ್ಯನೇ ಎಷ್ಟೋ ಸಲ ಮೇಲಾಗ್ಬಿಡ್ತಾನೆ, ಎಷ್ಟೋ ಸಲ ಮಿಡ್ಲ್ ಕ್ಲಾಸ್ ಜನನೇ ಎಷ್ಟೋ ಚೆನ್ನಾಗಿರ್ತಾರೆ, ಎಷ್ಟೋ ಸಲ ನೀವು ಇನ್ನೊಬ್ರು ಇವ್ರು ನಾನು ಇನ್ನೂ ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ರೆ ಎಷ್ಟು ಬನ್ನಿ ಸಾರ್ ಅಂತ ಕರಿತೀನಿ. ಯಾರು ಹೋಟ್ಲಲ್ಲಿ ಸರ್ವರ್ ಇರ್ತಾರಲ್ಲ ಅವ್ರನ್ನೆಲ್ಲರೂ ಏಯ್ ಅಂತ ಕರೀತಾರೆ, ಚಪ್ ಚಿಳ್ಳೆ ಹಾಕಿ ಕರೀತಾರೆ. ನಾವು ಮಾತ್ರ ಅವ್ರನ್ನ ಬನ್ನಿ ಸಾರ್ ಅಂತ ಕರಿತೀನಿ, ಬನ್ನಿ ಇಲ್ಲಿ ಅಂತ ಕರಿತೀನಿ. ಯಾಕಂದ್ರೆ ಎಲ್ಲಿ ಅವರು ಗೌರವ ನೋಡಿರಲ್ವೋ ಅವ್ರಿಗೆ ಗೌರವ ತೋರಿಸ್ಬೇಕು ನಾವು. ಅಂದ್ರೆ ಈ ಸಮಾಜನ ಉಲ್ಟಾ ಬಂಧಿಸ್ಬೇಕು ನಾವು. ಯಾರು ಗೌರವಗಳ ನಡುವೆ ಬರ್ತಾ ಬದುಕಿರ್ತಾರೋ ಅಂತ ಬಾರ ಇಲ್ಲಿ ಅನ್ಬೇಕು. ನೀನು ಅನ್ನೋ ಅನ್ನೋದು ಇವನು ಎಲ್ಲದಕ್ಕೂ ಸಿದ್ಧ ಆಗ್ಬೇಕು. ಶೂನ್ಯದಲ್ಲಿ ನಿಂತ್ಕೊಂಡಾಗ ಇದು ಸಾಧ್ಯ ಆಗತ್ತೆ. ತಪ್ಪೇನಿದೆ? ಆಕ್ಚುಲಿ ನೋವು ಉಂಡವರಿಗೆ ಸುಖ ಕೊಡಬೇಕು, ಸಿಹಿ ತಿಂದವರಿಗೆ ಖಾರ ಕೊಡಬೇಕು. ಸಿಹಿ ಬೋರ್ ಆಗಿರುತ್ತೆ. ಎಷ್ಟೋ ಸಲ ತುಂಬಾ ಮರ್ಯಾದೆ ತಗೊಂಡವ್ರಿಗೆ ಒಂದ್ಸಲ ಈ ರಾಜರ ಕಥೆಗಳಲ್ಲಿ ಬರುತ್ತೆ, ಈ ತೆನಾಲಿರಾಮ ಮತ್ತೆ ಕೃಷ್ಣದೇವರಾಯನ್ ಕಥೆಲಿ ತುಂಬಾ ಮರ್ಯಾದೆ ಬೋರ್ ಆಗ್ಬಿಟ್ಟಿತ್ತಂತೆ ಕೃಷ್ಣದೇವರಾಯನ್ಗೆ. ಹಂಗೆ ಎಗ್ಗುಟ್ಟಾಗತ್ತೆ, ಪ್ರತಿಯೊಂದು ಎಗ್ಗುಟ್ಟಾಗುತ್ತೋ. ಎಷ್ಟೋ ಜನ ಹೆಂಡತಿ ಕೈಯಲ್ಲಿ ಬಾರು ಅನ್ನಿಸ್ಕೋತಾರೆ, ಅದು ಅವ್ರಿಗೆ ಇಷ್ಟ ಆಗುತ್ತೆ. ಆಕ್ಚುಲಿ ಈ ಶೂನ್ಯವಾಗಿ ಮಣ್ಣಿನ ಕಣ್ವಾಗಿ ಬದುಕಿದಾಗ ಈ ದರೆ ಇದೆಯಲ್ಲೇನೋ ಆ ದರೆಯ ಗಮಲು ನಮಗ್ ಸಿಗುತ್ತೆ. ನಿಮ್ಮ ಚಪ್ಪಲಿಯ ಕೆಳಗೆ ಮೆತ್ತಿಕೊಂಡಿರುವಂತ ಮಣ್ಣಿನ ಕಣ ಅಂತ ತಿಳ್ಕೊಂಡ್ಮೇಲೆ ಇನ್ನೇನಕ್ಕೂ ಬೇಕೋ ದುಃಖ? ಯಾವ್ದೋ ದುಃಖ ಆಗತ್ತೆ? ಎಲ್ಲದಕ್ಕೂ ಸಿದ್ಧ ಅಂತಿರ್ಬೇಕು ಬಂಗಾರು. ಇದು ಇದು ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭವು ಜಯ ಜಯವು. ಕೃಷ್ಣ ಇವು ಉಲ್ಟಾ ಪದ್ಧತಿಗಳು ಗೀತ ಹೇಳ್ಕೊಡುತ್ತೆ. ದುಃಖೇಶ್ವನದ್ವಿಗ್ನ ಮನಃ ಸುಖೇಶು ವಿಗತ ಸ್ಮೃತ. ಸುಖದಲ್ಲಿ ಅಳು ಅಂತಾನೆ ಕೃಷ್ಣ, ದುಃಖದಲ್ಲಿ ನಗು ಅಂತಾನೆ ಕೃಷ್ಣ. ಹೀಗೆ ದೇವರುಗಳು ಉಲ್ಟಾನ ಅರ್ಥ ಮಾಡ್ಕೋಬೇಕು ನಾವು ಅವ್ರನ್ನ. ಅಷ್ಟೇನ ಉಲ್ಟಾ ಸೀದಾ ಹೋಗ್ತಾ ಇದ್ರೆ ಸೆಂಟರ್ಗೆ ಬರ್ತೀವಿ ನಾವು. ಆ ಸೆಂಟ್ರಲ್ಲೇ ಇರೋದು ದೇವರು, ಈ ಬ್ರಹ್ಮಾಂಡದ ಸೆಂಟ್ರಲ್ ಇದಾನಲ್ಲ ಆ ದೇವರು. ಆ ದೇವ್ರನ್ನ ಹುಡುಕ್ಬೇಕು ಅಂದ್ರೆ ನಾವು ಪ್ರತಿಯೊಂದರ ಸೆಂಟರ್ ಹುಡುಕ್ಬೇಕು. ನೀನು ಜಗತ್ತಿನ ಯಾವುದೇ ಆಟ ನೋಡು, ಗಾಲ್ಫ್ 18 holes ಇರುತ್ತೆ, 72 shots ಇರುತ್ತೆ. ಈ ಎಲ್ಲ ಸೆಂಟರ್ ಹೋಲ್ ಬಹುತ್ ಇಂಪಾರ್ಟೆಂಟ್ ಇರುತ್ತೆ. ಇವಾಗ ಕೇರಮ್ ಮಧ್ಯದಲ್ಲಿ ರೆಡ್ ಕಾಯಿನ್ ಇಡ್ತೀವಿ ಅಂದ್ರೆ ಈ ಸೆಂಟರ್ ಬಗ್ಗೆನೆ ಎಲ್ಲರೂ ಹೊಡಿತಾ ಇರ್ತಾರೆ. ಫಸ್ಟ್ ಶಾರ್ಟ್ ಸೆಂಟರ್ಗೆ ಹೊಡಿತಾರಲ್ಲೇನಾ ಅಂದ್ರೆ ಸೆಂಟರ್ ಆಕ್ರಮಿಸಿಕೊಳ್ಳೋದೇ ಈ ಜಗತ್ತಿನ ಒಂದು ನಿಯಮ. ಇದನ್ನ ತಿಳ್ಕೊಂಡ್ಬಿಟ್ರೆ ಎಕ್ಸ್ಟ್ರೀಮ್ಗೆ ಹೋಗಲ್ಲ ಜನ. ಒಟ್ಟಾರೆ ನಿಮ್ಮ ಜೀವನವನ್ನ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ ಅಂತ ಅಂದ್ರೆ ದಿನನಿತ್ಯ ಹೊಸ ಹೊಸದು ಸಿಗ್ತಾ ಇರುತ್ತೆ, ತಿಳಿದೆ ಇರೋದು ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಆಳ ಕಾಣ್ತಾ ಇಲ್ಲ, ಆಳ ಹುಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ಎಷ್ಟು ಆಳ ಹುಡ್ಕಿದ್ರು ಕಾಣೋದಿಲ್ಲ, ಹಾಗಾದ್ರೆ ಏನು ಏನು ಆಳ ಸಿಗೋದಿಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ಈ ಆಳ ಸಿಗೋದಿಲ್ಲ ಅಂತ ಹೇಳಿದಾಗ ಆನಂದ ಶುರುವಾಗುತ್ತೆ. ಅಂದ್ರೆ ಆಳ ಸಿಗೋದಿಲ್ಲ ಅನ್ನೋ ರಹಸ್ಯ ಗೊತ್ತಾಯ್ತಲ್ಲ, ಅದೇ ಭಗವಂತ. ಅಂದ್ರೆ ಮೆಷರ್ ಇಮ್ಮೆಷರಬಲ್ ಅವನು. ಮೆಷರ್ ಮಾಡಕ್ ಹೋಗ್ತೀಯ ನೀನು, ಮೆಷರ್ ಮಾಡಕ್ ಆಗಲ್ಲ ಅಂತ ತಿಳ್ಕೊಳ್ಳೋವರೆಗೂ ಮೆಷರ್ ಮಾಡ್ತೀಯ. ಸ್ಟಾರ್ಸ್ ನ ಎಣಿಸಕ್ ಹೋಗ್ತೀಯ, ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ಸ್ಟಾರ್ಸ್ ನಕ್ಷತ್ರಗಳನ್ನ ಎಣಿಸಕ್ ಆಗಲ್ದಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಸೀಕ್ರೆಟ್. ಅವಾಗಲೇ ಅಗಣಿತ ಅನ್ನೋದು ನಿನ್ನಲ್ಲಿ ಸೇರ್ಕೊಳ್ಳುತ್ತೆ. ಈ ಗೊತ್ತಿಲ್ಲ ಅನ್ನುವುದು ಮೈಯೆಲ್ಲ ಆಕ್ರಮಿಸಿಕೊಂಡಾಗ ಅವನಿಗೆಲ್ಲ ಗೊತ್ತಾಗಿದೆ ಅಂತ ಅರ್ಥ. ಏನೂ ಗೊತ್ತಿಲ್ಲ ಅನ್ನೋದು ಯಾರ್ಯಾರಿಗೆ ಗೊತ್ತಿರುತ್ತೋ, ನಿನ್ ರೇಡಿಯೋ ಸ್ಟೇಷನ್ ಅಲ್ಲಿ ಪರ್ಟಿಕ್ಯುಲರ್ ಕ್ಯಾಬಿನ್ ಅಲ್ಲಿ ಪರ್ಟಿಕ್ಯುಲರ್ ಡ್ರಾವಲ್ ಏನಿದೆ ಅಂತ ನಿಂಗೆ ಗೊತ್ತಿಲ್ಲ ಅಲ್ಲೇನಾ? ಹಾಗಾದ್ರೆ ನಿಂಗೆ ರೇಡಿಯೋ ಸ್ಟೇಷನ್ ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಇಲ್ಲ ಅಂದ್ರೆ ನೀನ್ ಹೇಳ್ತೀಯ ಏ ನಾನು ರೇಡಿಯೋ ಸ್ಟೇಷನ್ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಮೂಲೆ ಮೂಲೆಗೆ ಹೋಗ್ತೀನಿ ಅಂತ ಅಷ್ಟೇ ಹೇಳ್ತೀಯ ನೀನು. ದಟ್ ಮೀನ್ಸ್ ಯು ನೋ ದೋಸ್ ಹೂ ನೋಸ್ ನಾಟ್ ಅಂತ. ಅವಿಜ್ಞಾತಾಂ ವಿಜಾನತಾಂ ವಿಜ್ಞಾತಾಂ ಅವಿಜಾನತಾಂ ಅಂತ ತಲವುಕಾರ್ ಉಪನಿಷತ್ ಹೇಳುತ್ತೆ. ಈ ಸೀಕ್ರೆಟ್ ಗೊತ್ತಾಗೋಯ್ತು ಅವರಾತ್ರಿ ಕರೆಕ್ಟ್ ಆಗಿ 50 ವರ್ಷ ಬಂದ ತಕ್ಷಣ ಒಂದ್ ಸ್ಟೇಜ್ ಆಫ್ ಸೀಕ್ರೆಟ್ ಗೊತ್ತಾಗೋಯ್ತು. ಅಂದ್ರೆ ಏನು ಗೊತ್ತಿಲ್ಲ ಅನ್ನೋದು ಗೊತ್ತಾಗೋಯ್ತು ನಿನ್ಗೆ, ಇನ್ ಗೊತ್ತಾಗೋದಿಲ್ಲ ಅಂತಾನು ಗೊತ್ತಾಗೋಯ್ತು. ಆವಾಗ ಬಿಹೇವಿಯರಲ್ ಚೇಂಜಸ್ ಆಗುತ್ತೆ ವ್ಯಕ್ತಿಯಲ್ಲಿ, ಅದು ಕಾಣಿಸ್ತು ಬಂಗಾರ. ಓಕೆ, ಈ 10 ವರ್ಷದ ಹಿಂದೆ ಅಹೋರಾತ್ರ ಅವರು ಹೇಗಿದ್ರು ಅಂತ ಎಲ್ಲ ಅರ್ಧಂಬರ್ಧ ಗೊತ್ತಿರುವಂತ ಪೆಕರ್ನಾಗಿದ್ದ, ಎಲ್ಲ ಗೊತ್ತಿದೆ ಅಹಂಕಾರ, ಅದರಿಂದ ಏನು ಉಪಯೋಗ ಆಗ್ಲಿಲ್ಲ ಅನ್ನೋದು ಗೊತ್ತಾಗ್ತಾ ಗೊತ್ತಾಗ್ತಾ ನಿರಹಂಕಾರ ಬಂತು. ನಿರಹಂಕಾರ ಅಹಂಕಾರದಿಂದ ಮಾತಾಡಿದ್ರು ನಿಮ್ಗೆ ಅಹಂಕಾರ ಇಲ್ಲ ಅಂತ ಹೇಳ್ತಾರೆ ಜನ ಅಲ್ವಾ?
ಆವಾಗ ಅಹಂಕಾರ ಇಲ್ಲದೆ ಇದ್ರು ಸರ್ಸರ್ ಅಂದ್ರು ಅಹಂಕಾರ ಕಾಣಿಸ್ತಾ ಇತ್ತು. ಹತ್ತು ವರ್ಷದ ಹಿಂದೆ ಇಲ್ಲದೆ ಇರೋದು ಇವಾಗ ಬಂದಿದೆ. ಪ್ರತಿ ಕ್ಷಣ ಕ್ಷಣನೂ ಬೆಳೆದಿದ್ದಾನೆ. ಪ್ಯೂರ್ ಜೀರೋ ಇಂದ ಶುರುವಾದಾಗ ಪವಿತ್ರವಾಗಿರ್ತೀವಿ ನಾವು. ಬೆಳೀತಾ ಬೆಳೀತಾ ಈ ಅರಿವೈರಿಗಳು ಆಕ್ರಮಿಸ್ಕೊಂಡ್ಬಿಟ್ಟು ಅದು ಮತ್ತೆ ವಾಪಸ್ ಬರುತ್ತೆ. ಬರೋದು ಜ್ಞಾನ ಅಂತ ನೋಡೋ. ಪ್ರತಿಯೊಬ್ಬ ಮನುಷ್ಯನು ಮೆಡಿಟೇಟ್ ಮಾಡ್ತಾನೆ ನಿದ್ದೆಯಲ್ಲಿ ದಿನ 8 ಗಂಟೆ. ಆದ್ರೆ ಅವನಿಗೆ ಗೊತ್ತಿಲ್ಲ ಅದು ಮೆಡಿಟೇಷನ್ ಅಂತ. ಮೆಡಿಟೇಷನ್ ಅಂದ್ರೆ ಏನು ಗೊತ್ತಾ? ಗೊತ್ತಾಗಿ ಮಾಡೋದು ಮೆಡಿಟೇಷನ್ ಅಷ್ಟೇ. ಗೊತ್ತಾಗದೆ ಮಾಡೋದು ಅಂದ್ರೆ ಗೊತ್ತಾಗಿ ಮಾಡೋದು ಮೆಡಿಟೇಷನ್, ಗೊತ್ತಾಗದೆ ಮಾಡೋದು ನಿದ್ದೆ ಅಷ್ಟೇ. ಓಕೆ, ಎರಡೂ ಮೆಡಿಟೇಷನ್. ಗೊತ್ತಿಲ್ಲದೆ ನಡೀತಾ ಇರುತ್ತೆ, ಇಲ್ಲಿ ಗೊತ್ತಾಗಿ ನಡೀತಾ ಇರುತ್ತೆ. ಗೊತ್ತಾಯ್ತಾ? ಆದ್ರೆ ಗೊತ್ತಾದಾಗ ಗೊತ್ತಾಗ್ಬೇಕು ಅಂದ್ರೆ ಏನು ಗೊತ್ತಿಲ್ಲ ಅಂತ ಗೊತ್ತಾಗಬೇಕು. ಅದೇ ನಿಜವಾದ ರಹಸ್ಯ ನೋಡ. ರೈತ ನಿಜವಾಗ್ಲೂ ರೈತನಿಂದ ಹಿಡಿದು ಸೈನಿಕನಿಂದ ಹಿಡಿದು ಪ್ರತಿಯೊಬ್ಬರು ಪ್ರಧಾನಮಂತ್ರಿವರೆಗೂ ಪ್ರತಿಯೊಬ್ಬರು ತಾವು ಯಾವುದೇ ಒಂದು ಪ್ರೆಷರ್ ಇಲ್ಲದೆ ನಿಷ್ಕಲ್ಮಶವಾಗಿ ಆಸೆ ಇಲ್ಲದೆ ನಡೀತಾ ಹೋದ್ರೆ ಜಗತ್ತಿನಲ್ಲೇ ಭಾರತ ಪರಮ ವೈಭವ ಆಗ್ಬಿಡುತ್ತೆ. ಎಲ್ಲ ನಮ್ಮಲ್ಲಿರೋ ಈ ಹಾನಿಗೆಲ್ಲ ಕಾರಣ ನಮ್ಮ ಅಹಂಕಾರ ಕಣೋ. ನನಗೆ ಗೊತ್ತಿದೆ, ನಾನು ಮಾಡ್ತೀನಿ, ನಾನು ಸೇವೆ ಮಾಡ್ತೀನಿ ಅಂತ ಯಾವಾಗ ಒಬ್ಬ MLA ಆಗಲಿ MP ಆಗಲಿ ನಿಂತ್ಕೋತಾನೋ, ನಾನು ಮಾಡ್ತೀನಿ ಅನ್ನೋದನ್ನ ನಾನು ನಂಬುತ್ತೀನಿ ಅನ್ನೋರು ಮಾತ್ರ ನಂಬುತ್ತಾರೆ. ಓಕೆ, ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದ್ರೆ ಅದು ಆಗ್ಬಿಡುತ್ತೆ, ಅದನ್ನ ಹೇಳಬೇಕಾಗೂ ಇಲ್ಲ. ಅದಕ್ಕೆ ಗುರುತಿಸುವ ಶಕ್ತಿ ಓಟುಗನಿಗೆ ಬರೋವರೆಗೂ ಗುರುತಿಸಿಕೊಳ್ಳುವ ಶಕ್ತಿ ಸರಿಯಾದ ವ್ಯಕ್ತಿಗೆ ಆಗೋದೇ ಇಲ್ಲ. ಕರೆಪ್ಟ್ ಅಂದ್ರೆ ಯಾರು? ಕರೆಪ್ಟ್ ಅಂದ್ರೆ ಆರಿಸಿದವರೇ ನಿಜವಾದ ಕರೆಕ್ಟ್ ಆಗ್ಬಿಡ್ತಾರೆ. ಯಾಕಂದ್ರೆ ಸರಿಯಾದವ್ರನ್ನ ಆರಿಸಿದ್ರೆ ಹಿಂಗಾಗ್ತಿರ್ಲಿಲ್ವಲ್ಲ. ಅದಕ್ಕೆ ಅಂದ್ರೆ ನಮ್ ಸಮಾಜದಲ್ಲಿ ಈಗ ಕರಪ್ಟ್ ಯಾರು, ಕರೆಕ್ಟ್ ಯಾರು ಆಗಿದ್ರೆ ನಿಮ್ಮ ಪ್ರಕಾರ ಕರೆಕ್ಟ್ ಅನ್ನೋರೆಲ್ಲ ಏನಾಗ್ಬಿಡ್ತಾರೆ? ಅವರು ಈ ಡಿಟ್ಯಾಚ್ ಆಗ್ಬಿಡ್ತಾರೆ ಸಮಾಜದಿಂದ. ಕರೆಕ್ಟ್ ಆದ ತಕ್ಷಣ ಡಿಸ್ಕನೆಕ್ಟ್ ಆಗ್ತಾನೆ. ಕರಪ್ಟ್ ಆಗಿರೋವರೆಗೂ ಕನೆಕ್ಟ್ ಆಗಿರ್ತೀವಿ ನಾವು. ಯಾವಾಗ ಕರೆಕ್ಟ್ ಆಗ್ಬಿಡ್ತೀವಿ ನಾವು, ಅವಾಗ ಈ ಈ ಸಂಸಾರದ ಸರ್ಕಲ್ ಇಂದ ಡಿಸ್ಕನೆಕ್ಟ್ ಆಗ್ಬಿಡ್ತೀವಿ. ಒಂದು ಮುಕ್ತಿ ಆಗ್ತೀವಿ, ಇಲ್ಲಾಂದ್ರೆ ಡಿಟ್ಯಾಚ್ ಆಗ್ಬಿಟ್ಟು ಸಮಾಜದಿಂದ ದೂರ. ಅದಕ್ಕೆ ಎಲ್ಲ ಹಿಮಾಲಯದ ಕಡೆ ಹೊರಟೋಗ್ತಾರೆ, ಕೋಡಚಾದ್ರಿ ಕಡೆ ಹೊರಟೋಗ್ತಾರೆ, ಪರ್ವತದ ಶಿಖರಗಳ ಕಡೆ ಅಗೋಚರವಾಗಿ ಹೊರಟೋಗ್ತಾರೆ. ಯಾಕಂದ್ರೆ ಅವ್ರು ಕರೆಕ್ಟ್ ಆಗ್ಬಿಟ್ಟಿರ್ತಾರೆ. ಕರೆಕ್ಟ್ ಆಗಿರೋರು ಇಲ್ಲೇ ಆಶ್ರಮಗಳು ಮಾಡಿಕೊಂಡು ಜನಗಳ ಮಧ್ಯೆ ಅವರವ್ರ ಹತ್ರ ದುಡ್ಡು ಕೇಳ್ಕೊಂಡು ಬಂಗ್ಲೋಗಳ ಮೇಲೆ. ಇವಾಗ ನೋಡು, ನಿಜವಾದ ಸಂತ ಯಾವುದು ಅಂತ ಗೀತೆ ಹೇಳುತ್ತೆ, ಹಂಗೆ ಎಲ್ಲ ಧರ್ಮಗಳಲ್ಲೂ ಹೇಳುತ್ತೆ, ಸೂಫಿ ಸಿದ್ಧಾಂತನೂ ಹೇಳುತ್ತೆ, ಬೈಬಲಲ್ಲೂ ಹೇಳುತ್ತೆ. ಏನು? ಅಡಿಕಿತ್ತು ಅಡಿ ಇಡುವವನು ಸಂತ, ಸೋಲ್ ಲಿಫ್ಟರ್ ಅಂತ ಹೇಳುತ್ತೆ ಕ್ರಿಶ್ಚಿಯಾನಿಟಿ. ಅಂದ್ರೆ ಸೋಲ್ ಇದೆಯಲ್ಲ, ಒಂದು ಕಡೆ ಒಂದು ಸೋಲ್ ಇಟ್ಟರೆ ಇನ್ನೊಂದು ಸೋಲ್ ತೆಗಿತಾನೆ ಅವನು. ಶೇಕ್ಸ್ಪಿಯರ್ ಅದನ್ನ ಸೋಲ್ ಲಿಫ್ಟರ್ ಅಂತ ಹೇಳಿದ್ರು. ಶೇಕ್ಸ್ಪಿಯರ್ ಬರೋಕ್ ಮುಂಚೆ ಅಲ್ಲಮ ಪ್ರಭುಗಳ ಟೈಮು, ಮಾದಪ್ಪನ ಮಲೆ ಮಾದೇಶ್ವರನ ಟೈಮಿಂದ ಕಿತ್ತಾಡಿ ಬರುವ ಪರಶೇಗೆ ಅಂತ ಹಾಡ್ತಾ ಇದಾರಲ್ಲ ಇವರು, ಅದು ಕಿತ್ತಡಿ ಬರುವ ಪರಶೇಗೆ ಅಂತ. ಕಿತ್ತಡಿ ಅಂದ್ರೆ ಮಾದಪ್ಪ ಅಂತ. ಅಡಿಕಿತ್ತು ಅಡಿ ಇಟ್ಟು ನಡೆಯುವವನು ಅಂತ. ಮಾದಪ್ಪನಿಗೆ ಆಶ್ರಮ ಇರಲಿಲ್ಲ, ಮಾದಪ್ಪನಿಗೆ ತನ್ನದೇ ಆದ ಕ್ಷೇತ್ರ ಇರಲಿಲ್ಲ. ಅಡವಿಯಲ್ಲಿ ಎಲ್ಲಿದ್ರೆ ಅದೇ ಮಾದಪ್ಪ. ಸಂತ ಅನ್ನೋನಿಗೆ ತನ್ನದೇ ಆದ ಕ್ಷೇತ್ರ ಇರೋದಿಲ್ಲ. ಇವಾಗ ನೋಡೋ, ಈ ಸಂತರು ಆಶ್ರಮ ಮಾಡ್ಕೋತಾರೆ, ಪ್ಯಾಲೇಸ್ಗಿಂತ ಚೆನ್ನಾಗಿರುತ್ತದು. ಅಂದ್ರೆ ಅದನ್ನ ಮಹಾಭಾರತದ ಟೈಮಲ್ಲಿ ಕೃಷ್ಣ ಹೇಳಿದ್ದು, ಅನಿಕೇತ ಸ್ಥಿರ ಮತ್ತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಹ ಅಂತ ಹೇಳಿದ್ರು. ಅಂದ್ರೆ ಯಾರು ಮಠ ಮಾನ್ಯಗಳು ಆಶ್ರಮಗಳಿಂದ ಓಡ್ತಾರೋ ಅವ್ರು ನನ್ನಿಂದ ದೂರ ಓಡ್ತಾರೆ, ನನಗೆ ಇಷ್ಟ ಆಗೋದಿಲ್ಲ, ಪ್ರಿಯವಾಗೋದಿಲ್ಲ ನನಗೆ ಅಂತ ಹೇಳ್ತಾನೆ. ಅದಕ್ಕೆ ನೋಡು, ದೊಡ್ಡ ದೊಡ್ಡ ಎಲ್ಲ 24 ತೀರ್ಥಂಕರರು ಜೈನ ಸಿದ್ಧಾಂತದಲ್ಲಿ, ಅವರೆಲ್ಲ ಮಹಾರಾಜರ ಮಕ್ಕಳೇ, ಆದ್ರೆ ಎಲ್ಲವನ್ನು ಬಿಟ್ಟು ಬಂದಿರ್ತಾರೆ. ಇಲ್ಲಿ ಬುದ್ಧ ಕೂಡ ಅಷ್ಟೇ, ಮಹಾರಾಜನ ಮಗ ಗೌತಮ ಎಲ್ಲವನ್ನು ಬಿಟ್ಟು ಬರ್ತಾನೆ, ತನ್ನ ಜಾಗನೂ ಇಲ್ಲ ಅಂತ. ಬಾಹುಬಲಿಗೆ ಇದು ನನ್ನ ಜಾಗ, ಎಲ್ಲವನ್ನು ಬಿಟ್ಟು ಬಂದ ಚಕ್ರವರ್ತಿ ಅಲ್ಲೇ ನಾವು ಬಾಹುಬಲಿ. ಅಂದ್ರೆ ಅವನಿಗೆ ಬಿಸಿಲು, ತಲೆ ಮೇಲೆ ಬಿಸಿಲು, ಸೂರಿಲ್ಲ, ಸೂರು ಇದ್ದವನು ಸಂತ ಆಗಲು ಸಾಧ್ಯವಿಲ್ಲ. ಅದಕ್ಕೆ ಎಲ್ಲರು ಗುರು ಅಂದ್ರೆ ಅವ್ರ ಹತ್ರ ಬೇಡ ಅಂತಾನೆ. ಆ ಸಂತತ್ವನೇ ಬೇರೆ ಅದು. ಆ ಸಂತರಾದ್ಮೇಲೆ ಅವ್ರ ಗುರು ಅನ್ನಿಸ್ಕೊಳ್ಳೋದಿಲ್ಲ. ಯಾರು ಸಾಯುವ ತನಕ
ಸತ್ತ ನಂತರ ಸಾಯುವ ತನಕ ಯಾರು ತಪ್ಪು ಮಾಡದೆ ಇರ್ತಾನೋ ಆ ಗುರುತ್ವಾಕರ್ಷಣೆ ಅವನಲ್ಲಿರುತ್ತೋ ಅವನು ಗುರು. ಮಧ್ಯದಲ್ಲಿ ಎಡವುದ್ರೆ ನೀನ್ ನಿನ್ನ ಗುರು ಅಂತ ನಂಬ್ಕೊಂಡಿದೀನಿ ಅಂತ ಇಟ್ಕೋ. ನಾಳೆ ನೀನ್ ಯಾವುದೋ ಒಂದು ಕೇಸಲ್ಲಿ ಸಿಕ್ಕಾಕೊಂಡು ತಪ್ಪು ತೆಸ್ತನಾಗ್ಬಿಡ್ತೀಯ ಅಂತ ಇಟ್ಕೋ. ನಿನ್ನ ಗುರು ಅಂತ ನಂಬದವರೆಲ್ಲ ಗುಣಿಗೆ ಬೀಳ್ತಾರಲ್ಲೋ. ಇಟ್ಟು ತಿಳ್ಕೊಂಡ್ಬಿಟ್ರೆ ಜಗತ್ತು ಈಸಿ ಕಣ. ಮೊದಲನೇದಾಗಿ ಅನುಮಾನಿಸಬಾರ್ದು. ಇವಾಗ ಕರೋನಾ ಅಂತ ಸಮಯ ಇದೆ. ನಮ್ಮ ದೇಶ ತುಂಬಾ ವಿಚಾರವಂತ ದೇಶ ಕಣ. ಏ ಜಗತ್ತಿಗೆ ನಾಗರಿಕತೆ ಕಲಿಸಿದ ದೇಶ. ಇವತ್ತಿಗೂ ಹಳ್ಳಿಗಳಲ್ಲಿ ಪಾರಂಪರಿಕವಾದ ವೈದ್ಯ ಇದೆ ಗೊತ್ತಾ ನಿನಗೆ? ಕರೋನಾ ಅಂತ ಕಾಯಿಲೆಗಳನ್ನ ಅವರು ಬರೆದಿಟ್ಟಿದ್ದಾರೆ. ಕಂಡ ಗುತ್ತಿಗೆ ಜ್ವರ ಅಂತ, ಅಂದ್ರೆ ಕಂಡ ಈ ಕತ್ತಿದೆಯಲ್ಲನ ಗುತ್ತಿಗೆ, ಕುತ್ತಿಗೆ ಅಂದ್ರೆ ಕುತ್ತಿಗೆ, ಇದು ಕುತ್ತಿಗೆಯ ಕಂಡಗಳು ಸ್ವೆಲ್ ಆಗೋಗಿ ಉಸಿರು ಕಟ್ಟಿ ಸಾಯುವಂತ ಜ್ವರ ಇದು ಅಂತ ಅವರು ಬರ್ದಿರ್ತಾರೆ. ಅವ್ರ ಹತ್ರ ಇದಕ್ಕೆ ಮೆಡಿಸಿನ್ಸ್ ಇದೆ. ಆದ್ರೆ ಇದಕ್ಕೆ ಏನಂದ್ರೆ ನಮ್ಮ ದೇಶದ ಆಯುರ್ವೇದ ವೈದ್ಯರು ಪಾರಂಪರಿಕ ವೈದ್ಯರನ್ನೇ ಅನುಮಾನ ಬಿದ್ದು ನೀವ್ಯಾರು ಮೆಡಿಸಿನ್ ಕೊಡಬಾರ್ದು ಅಂತ ಹೇಳಿ ವಿದೇಶಿ ಮೆಡಿಸಿನ್ಗೆ ಕಾಯ್ತಾ ಕೂತ್ಕೊಳ್ಳೋದು ಕೂಡ ಒಂದು ಅಜ್ಞಾನನೇ ಅಲ್ವೇನೋ. ನಿಮ್ ನಿಮ್ ಕಡೆಯಿಂದ ನೀವು ವಾಸಿ ಮಾಡಕ್ ಶುರು ಮಾಡಿ ಅಂತ ಹೇಳ್ಬೋದಲ್ವಾ? ಹಂಗ ಹೇಳಿದ್ರೆ ಈ ಕರೋನಾ ಕಂಟ್ರೋಲ್ ಆಗಿ ಬಂದ್ಬಿಡ್ಬಾರ್ದಲ್ಲ. ಜಗತ್ತಿಗೆ ಮೆಡಿಸಿನ್ ಕಲಿಸಿದಂತ ದೇಶನ ನಮ್ದು. ಹೀಗೆ ಅನೇಕ ವಿಚಾರಗಳಲ್ಲಿ ನಾವು ಹೋಗ್ಬೇಕು. ಇದಕ್ಕೆ ನಮ್ಮನ್ನ ನಮ್ಮತನವನ್ನ ನನ್ನ ನಾನುತ್ವವನ್ನ ಕೊಲ್ತಾ ಹೋದಾಗ ಜ್ಞಾನತ್ವ ಬರುತ್ತೆ. ನಾನು ಇರೋವರೆಗೂ ಜ್ಞಾನ ಬರೋದಿಲ್ವೋ? ನಮ್ಮಲ್ಲಿ ನಾನತ್ವವನ್ನ, ನಾನು ಅನ್ನೋ ನಾನತ್ವವನ್ನ ಕೊಂದಾಗ ಜ್ಞಾನತ್ವ ಬರುತ್ತೆ. ಆ ಜ್ಞಾನತ್ವನು ಮಿತಿ ಮೀರಿದಾಗ ದುರಹಂಕಾರ ಬರುತ್ತೆ. ಅದು ಮೀರ್ಬಾರ್ದು ಅಂದ್ರೆ ಅದಕ್ಕೆ ಧ್ಯಾನತ್ವ ಬರಬೇಕು. ಅದಕ್ಕೆ ಶ್ರೇಯೋಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನ ಧ್ಯಾನಂ ವಿಶಿಷ್ಯತೆ ಅಂತ. ಆ ಜ್ಞಾನನ ಕೊಲ್ಲುವಂತ ಧ್ಯಾನ ಅದು. ಅಂದ್ರೆ ಯಾವುದು ಪುಸ್ತಕ ಓದಿ ಅಲ್ಲಿ ಇಲ್ಲಿ ತಿರುಗಿ ಸಂಪಾದಿಸುವ ಜ್ಞಾನ ಇದೆಯಲ್ಲ, ಅದನ್ನ ಮೀರಿಸುತ್ತೆ ಧ್ಯಾನ ಕೊಡೋ ಜ್ಞಾನ. ಧ್ಯಾನಾತ್ ಕರ್ಮ ಫಲತ್ಯಾಗ. ಆ ಧ್ಯಾನಿಗೂ ಕೂಡ ಸಿದ್ಧನಿಗೆ ಸಿಕ್ಕಾಪಟ್ಟೆ ಒಂದು ಸ್ಟೇಜ್ ಅಲ್ಲಿ ಅದು ಮಿತಿ ಮೀರಿದಾಗ ಅವನಲ್ಲೂ ಒಂದು ಮದ ಇರುತ್ತೆ. ಅದನ್ನು ಕೊಲ್ಲೋ ಶಕ್ತಿ ಇರೋದು ನಿಷ್ಕಾಮ ಕರ್ಮಿಗೆ. ಅಂದ್ರೆ ಏನನ್ನೂ ಬಯಸದೆ ಯಾವುದೋ ಒಂದು ಹಳ್ಳಿಯಲ್ಲಿ, ಯಾವುದೋ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡು ಅಥವಾ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿಕೊಂಡು ಸಂಬಳ ತಗೊಳ್ಳದೆ ಕೆಲಸ ಮಾಡ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ ಎಲ್ಲ ಒಂದ್ ಕಡೆ. ದಿನ ಕೆಲವರು ನೋಡಿರ್ಬೋದು ನೀನು, ಹಳ್ಳಿಗಳಲ್ಲಿ ಹುಟ್ಟಿದ್ರೆ ಅವರು ದಿನ ಬೀದಿ ಗುಡಿಸ್ತಾರೆ, ಏನು ಬಯಸೋದಿಲ್ಲ. ಅದು ನಿಷ್ಕಾಮ ಕರ್ಮ ಅಂತ. ಅವ್ರಿಗಿರೋ ಅತಿ ಪವಿತ್ರತೆ ಬೇರೆ ಯಾರಿಗೂ ಇರಲ್ಲ. ಯಾವುದಕ್ಕೂ ಬುದ್ಧಿ ಇರಬೇಕು. ಬುದ್ಧಿ ಇಲ್ಲದೆ ಇದ್ರೆ ಭಾವನೆ ಇರೋದಿಲ್ಲ. ಭಾವನೆ ಒಂದು ಮರನ ಕಡಿತಾ ಇದಾರೆ ಅಂದ್ರೆ ಹೊಟ್ಟೆಲಿ ಏನು ಸಂಕಟ ಆಗದಿದ್ರೆ ನೀನು ಏನ್ ಪ್ರಯೋಜನ ಹೇಳು? ಬುದ್ಧಿ ಇದ್ರೆ ಭಾವನೆ ಬರುತ್ತೆ. ಏನಂದ್ರೆ ಬುದ್ಧಿ ಅದಕ್ಕೂ ಜೀವ ಇದೆ, ನನಗಾದಂಗೆ ಅದಕ್ಕೂ ನೋವಾಗತ್ತೆ ಅನ್ನೋದು ಬಂದಾಗ ಭಾವನೆ ಬರುತ್ತೆ. ನಚಾ ಭಾವ ಯತಃಶಾಂತಿ. ಆ ಭಾವನೆ ಇಲ್ಲದೆ ಇದ್ಮೇಲೆ ಶಾಂತಿ ಇರೋದಿಲ್ಲ ಆದ್ಮಿಗೆ, ಮನುಷ್ಯನಿಗೆ. ಅಶಾಂತಸ್ಯ ಕುತಃಸುಖಂ. ಅವನು ಸುಖವಾಗಿರೋಕೆ ಸಾಧ್ಯನೇ ಇಲ್ಲ. ಸುಖವಾಗಿರೋದು ಭಾವನೆ ಇರೋರು, ಬುದ್ಧಿ ಭಾವನೆಗಳಿರೋರಿಗೆ ಸುಖವಾಗಿರುತ್ತೆ. ಇವೆಲ್ಲ ಸೀಕ್ರೆಟ್ ಇದೆಯಲ್ಲೇನೋ. ಪ್ರತಿಯೊಂದು ಧರ್ಮಕ್ಕೂ ಅವರವರು ಹೇಳುತ್ತೆ, ಆದ್ರೆ ಓದೋದಿಲ್ಲ. ಆವಾಗ ಅಜ್ಞಾನ ಉತ್ಪತ್ತಿಯಾಗಿ ಈ ನಿನ್ ಧರ್ಮ ತಪ್ಪು, ನನ್ ಧರ್ಮ ಸರಿ, ನೀನು ಈ ಟೆರರಿಸಮ್ ಇದೆಲ್ಲ ಉತ್ಪತ್ತಿ ಆಗ್ಬಿಡುತ್ತೆ. ಯಾವ ಧರ್ಮ ಟೆರರಿಸಮ್ ಹೇಳಕ್ ಸಾಧ್ಯ ಹೇಳ? ಅಂದ್ರೆ ಧರ್ಮವನ್ನ ಸರಿಯಾಗಿ ಓದ್ದೆ ಇರೋರು ಮಾತ್ರ ಟೆರರಿಸ್ಟ್ ಆಗ್ತಾರೆ. ಇಷ್ಟು ತಿಳ್ಕೋಬೇಕು ಸರ್. ಕೊನೆಯದಾಗಿ ನಿಮ್ಮ ಡಿಸಿಗ್ನೇಷನ್ ಏನು ಅಂತ? ಯೂಸ್ಲೆಸ್ ಫೆಲೋ ಅಂತ ಇವನು ಡಿಸಿಗ್ನೇಷನ್. ಏನಿದೆಯೋ ಜೀವನದಲ್ಲಿ ಡಿಸಿಗ್ನೇಷನ್ ಇಲ್ಲ. ಒಬ್ಬರ ಹತ್ರ ಕೆಲಸ ಮಾಡ್ಲಿಲ್ಲ ಜೀವನದಲ್ಲಿ. ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಹೋಗೋದು. ಸಂಡೇ ಮಂಡೇ ಜ್ಞಾಪಕ ಇಲ್ಲದೆ ಇರುವಂತ ಬದುಕೋ ಇವೊಂದು. ಸಮಯ ಗೊತ್ತಿಲ್ಲದೆ ಇರೋ ಬದುಕೋ ಇವೊಂದು. ಎದ್ರೆ ಕೆಲಸ, ಮಲಗಿದ್ರೆ ನಿದ್ದೆ, ಹಸಿವಾದ್ರೆ ಊಟ, ಇಲ್ಲ ಅಂದ್ರೆ ಓಟ, ಇದೇ ಜೀವನ ಇವೊಂದು. ಇವನು ಡೆಸಿಗ್ನೇಷನ್ ಎಲ್ಲಿಂದ ಬರುತ್ತೋ? ಎಲ್ಲದಕ್ಕೂ ಸೈ ಇವನು. ಸೋಲೋದಕ್ಕೂ ಸೈಯೆ, ಗೆಲ್ಲೋದಕ್ಕೂ ಸೈಯೆ, ಆದ್ರೆ ಆಚರಣೆ ಇಷ್ಟಪಡೋದಿಲ್ಲ. ನೋಡು, ಅವತ್ತು ಏನಾಯ್ತು, ಕರೋನಾ ಬಂದ ದಿವಸ ಪ್ರಧಾನಿ ಒಂದು ಭಾಷಣ ಕೊಟ್ರು. ಏನು? ರೇಷನ್ನು ಮತ್ತೆ ಮೆಡಿಸಿನ್ ಶಾಪ್ ಬಿಟ್ರೆ ಬೇರೆ ಎಲ್ಲ ಬಂದ್ ಅಂತ ಹೇಳಿದ್ರು.
ಅದನ್ನ ಕರೆಕ್ಟ್ ಆಗಿರ್ಬೇಕಾ ಬಿಡಪ್ಪ. ಅದಾದ ನಂತರ ಫೇಸ್ಬುಕ್ ಅಲ್ಲಿ ಒಂದು ಆಡ್ ಶುರುವಾಯಿತು, ನಮ್ಮ ಕರ್ನಾಟಕದ ಒಬ್ಬ ನಟ, ಅದರಲ್ಲಿ ಜೂಜ್ ಆಡಿಸೋ ಅಂತ ಆಡ್ ಅದು. ಇಂಥ ಹಣ ಗೆಲ್ಲಿ ಇಂಥ ಜೂಜ್ ಆಡಿ ಅಂತ. ಆವಾಗ ಇವನು ಇದು ತಪ್ಪು, ಹಿಂಗ್ ಮಾಡಬಾರ್ದು, ಸ್ವಲ್ಪ ಯೋಚನೆ ಮಾಡಿ ಹಿಂದೆ ಹೋಗಿ, ಇವಾಗ ರೇಷನ್ ಮತ್ತೆ ನಮ್ಮ ಮೆಡಿಸಿನ್ ಬಿಟ್ರೆ ಬೇರೆ ಯಾವುದು ಜನಗಳಿಗೆ ಹಣಕಾಸಿನ ವ್ಯವಹಾರ ನಡೀಬಾರ್ದು, ಶೇಖರಿಸಿಟ್ಕೊಂಡಿರ್ತಾರೆ ಜನ, ಅದರಲ್ಲಿ ಬದುಕಬೇಕು, ಎಷ್ಟು ದಿನ ಕ್ವಾರಂಟೈನ್ ಇರುತ್ತೋ ಗೊತ್ತಿಲ್ಲ ಅಂತ ಬರದ. ಆದ್ರೆ ಆ ನಟನ ಅನುಯಾಯಿಗಳು ವಿಚಿತ್ರವಾಗಿ ಹೆಣ್ಣ ನಿಂದನೆ ಮಾಡಕ್ ಶುರು ಮಾಡಿದ್ರು. ಅವ್ರು ಫಸ್ಟ್ ಕೊಲೆ ಬೆದರಿಕೆ ಹಾಕಿದ್ರು, ಇವನು ಕೊಲೆ ಬೆದರಿಕೆ, ಇವನು ಪರ್ಸನಲ್, ಇವನಿಗೆ ಯಾರೇನಂದ್ರು ಇವನು ಸಹಿಸ್ಕೊಂಡ್ಬಿಡ್ತಾನೆ, ಇವನು ಪಕ್ಕದಲ್ಲಿರೋ ನಿನಗಂದ್ರೆ ಇವನು ರಿಯಾಕ್ಟ್ ಆಗ್ತಾನೆ. ಇದು ಗೀತೆ. ಇವನ್ಗಂದಾಗೆಲ್ಲ ಸಹಿಸ್ಕೊಂಡ, ಆದ್ರೆ ಹೆಣ್ಣ ನಿಂದನೆ ಮಾಡಿಬಿಟ್ರು. ಅದಕ್ಕೆ ಅವೆಲ್ಲ ಈ ಜೀವನ ಅನ್ನೋದೇನ್ ಗೊತ್ತೇನೋ, ರಹಸ್ಯ ತಿಳಿದ ಮೇಲೆ ಬಂಗಾರು ಜೀವನ ಈಸಿ ಆಗುತ್ತೆ. ಯಾವ ಟೈಮಲ್ಲಿ ವೀರ ಬೇಕು ನಿನ್ನಲ್ಲಿ, ನವ ರಸಗಳು ಅಂದ್ರೆ ಬರೀ ನಟನೆಗೆ ಸೀಮಿತ ಅಲ್ವೋ ಅದು, ಅದು ತುಂಬಾ ತಪ್ಪಾಗ್ಬಿಡುತ್ತೆ. ಬರೀ ಆಕ್ಟರ್ ಅಂದ್ರೆ ನವರಸ ಗೊತ್ತಿರಬೇಕು, ಆಕ್ಟರ್ ಎಲ್ಲ ನವರಸ ಗೊತ್ತಿರಬೇಕಾಗಿರೋದು, ನಿಜವಾದ ಜೀವನ ನಡೆಸೋನಿಗೆ ಗೊತ್ತಿರಬೇಕು. ಯಾವ ಟೈಮಲ್ಲಿ ರೌದ್ರ ಆಗ್ಬೇಕು, ಯಾವ ಟೈಮಲ್ಲಿ ಅಳಬೇಕು, ಯಾವ ಟೈಮಲ್ಲಿ ನಗಬೇಕು, ಯಾವ ಟೈಮಲ್ಲಿ ನಗಿಸ್ಬೇಕು, ಯಾವ ಟೈಮಲ್ಲಿ ಲಜ್ಜೆ ಬರಬೇಕು, ಯಾವ ಟೈಮಲ್ಲಿ ಅವನು ನಾಚಿಕೊಳ್ಳಬೇಕು, ಯಾವ ಟೈಮಲ್ಲಿ ಹೇಗಿರ್ಬೇಕು ಅನ್ನೋದು ನಿಜ ಜೀವನದಲ್ಲಿ ಬರಬೇಕು, ಆನ್ ಸ್ಕ್ರೀನ್ ಅಲ್ಲ. ಅದು ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕಪ್ಪಿ, ನೀನು ಕೂಡ 21 ವರ್ಷಕ್ಕೆ ಇರಬೇಕಾದ ಸಂತ ಲಕ್ಷಣಗಳಿದೆಯಲ್ಲೋ ನಿನಗೆ, ನೀನು ದೊಡ್ಡವನಾದ್ಮೇಲೆ ಇನ್ನೇನಾಗ್ಬಿಡ್ತೀಯೋ. ಒಬ್ಬ ಮನುಷ್ಯನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬಂದಿದೆ. ನಮಗ್ ಭಯ ಆಗ್ತಿತ್ತು 21ರಲ್ಲಿ ಯಾರನ್ನಾದ್ರೂ ಹೆಂಗ್ ಮಾತಾಡೋದು ಅಂತ. ಇನ್ ನಮ್ ವಯಸ್ಸು ಬಂದ್ರೆ ನೀವೆಲ್ಲ ಹೆಂಗಾಗ್ಬಿಡ್ತಿರೋ, ಹೆಂಗಲ್ಲ ಹೆಂಗಿದ್ರಿ, ಹೆಂಗೆಂಗೋ ಆಗ್ಬಿಡ್ತೀರಿ ಮತ್ತೆ. ನೋಡ, ಜಾತಿ ಮತ ಕುಲ ಎಲ್ಲವನ್ನು ಬಿಡ್ಬೇಕು. ರಾಮಾನುಜರು 1000 ವರ್ಷಗಳಿಂದ ಅಂತರ್ಜಾತಿ ವಿವಾಹಗಳು ಮಾಡಿಸಿದ್ರು, ಬಸವಣ್ಣ ಅವ್ರು ಮಾಡಿಸಿದ್ರು. ಅಂದ್ರೆ ಅದ್ರಲ್ಲಿ ತಪ್ಪಿಲ್ಲ, ಯಾವ ಧರ್ಮನೂ ಹೇಳಲಿಲ್ಲ ಅಂತರ್ಜಾತಿ ವಿವಾಹ ಮಾಡಬಾರದು ಅಂತ. ಮನುಷ್ಯರೆಲ್ಲ ಒಂದೇ ಅಂತ ಪ್ರತಿ ಧರ್ಮ ಹೇಳುತ್ತೆ. ಕುಲಗಳಲ್ಲಿ ಮಾಡಕ್ ಬಂದಿದ್ದು ಏನಕ್ಕೆ ಅಂದ್ರೆ, ಅವ್ರ ಕುಲಕ್ಕೆ ಹೆಣ್ಣು ತಂದ್ರೆ ನಮ್ಮ ಕುಲವೃತ್ತಿಗೆ ಉಪಯೋಗ ಆಗುತ್ತೆ ಅಂತ. ಅಂದ್ರೆ ಕಲ್ತಿರ್ತಾಳೆ ತಾಯಿ ಮನೆಯಲ್ಲಿ, ಅದೇ ಕುಲವೃತ್ತಿ ಇಬ್ಬರದು ಅಂತ. ಅದು ಇವಾಗ ಅದು ಮೂಢನಂಬಿಕೆ ಆಗ್ಬಿಟ್ಟಿದೆಯಲ್ಲೋ. ಮಕ್ಕಳು ನಿಮ್ ನಿಮ್ ವಯಸ್ಸಿಗೆ ಹೆಂಗಿರ್ಬೇಕು, ನಮ್ಮ ಕರ್ನಾಟಕಕ್ಕೆ ಪ್ರಪಂಚಕ್ಕೆ ಬುದ್ಧಿ ಕಲಿಸಿದಂತಹ ಆದಿವಾಸಿಗಳಿರುವಂತಹ ಕರ್ನಾಟಕ ನಮ್ದು. ನೋಡು, ಲಂಡನ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು ಬಂದು ನಮ್ಮ ಮೈಸೂರು ಮಲೆ ಮಹದೇಶ್ವರ ಬೆಟ್ಟದ ಸೋಲಿಗರನ್ನ ಬಂದು ಇಂಟರ್ವ್ಯೂ ಮಾಡ್ತಾರೆ. ಅಂದ್ರೆ ಇಮ್ಯಾಜಿನ್ ಮಾಡಿ, ಒಬ್ಬೊಬ್ಬ ಸೋಲಿಗ ಒಂದೊಂದು MBA ಅಲ್ಲಿ, ಇಲ್ಲಿ ಬಂದು ಅವ್ರ ಹತ್ರ ಅಡ್ಜಸ್ಟ್ ಮಾಡ್ಕೊಂಡಿದ್ದು ಅವ್ರ ಹತ್ರ ಕಲಿತಾರೆ. ಸೋಲಿಗರು ಹೆಂಗೆ ಅವ್ರದ್ದು ಒಂದೊಂದು ಜೀವನ ಶೈಲಿ ಕಲಿಬೇಕು, ಮಕ್ಕಳಿಗೆ ಮದುವೆ ಮಾಡ್ಬಿಡ್ತಾರೆ. ಎಲ್ಲರ ಯಾರ್ದು ಮದುವೆ, ಯಾರ ಮಗನ ಮದುವೆ, ಯಾರ ಮಗಳದ ಮದುವೆ ಗೊತ್ತಿಲ್ಲ ಅವ್ರಿಗೆ. ಯಾಕಂದ್ರೆ ಒಂದು ಮಗು ಹುಟ್ಟುಬಿಟ್ಟಿದೆ ಅಂತ ಇಟ್ಕೋ ಸೋಲಿಗರಲ್ಲಿ, ಅವ್ರ ಗುಂಪಲ್ಲಿರೋ ಪ್ರತಿಯೊಬ್ಬರು ಹಾಲು ಕುಡಿಸ್ತಾರೆ ಮಗುಗೆ. ಅಂದ್ರೆ ಆ ಹೆಣ್ಣಿಗೆ ತಾಯಿ ಆಗ್ಬಿಡ್ತಾರೆ. ಈ ಒಂದು ಪದ್ಧತಿ ಕೂಡ ಇದೆಯಾ ಅಂತ, ಅಂದ್ರೆ ಒಂದು ಮಗುಗೆ ಎಲ್ಲರೂ ಕೂಡ ಹಾಲು ಉಣಿಸುವಂತದ್ದು ಇದೆ. ಆ ಪದ್ಧತಿಯಿಂದ ಏನಾಗುತ್ತೆ, ಆ ಮಗುಗೆ ಯಾರ ತಾಯಿ ಅನ್ನೋದು ಗೊತ್ತಾಗಲ್ಲ, ತಾಯಂದ್ರಿಗೆ ಯಾರು ತನ್ನ ಮಗು ಅಂತ ಗೊತ್ತಾಗಲ್ಲ. ಅಂದ್ರೆ ಎಷ್ಟು ಒಟ್ಟಾಗಿ ಬೆಳೆಸ್ತಾರೆ, ಮದ್ವೆ ಮಾಡ್ತಾರ. ಈಗ ಮದ್ವೆ ಮಾಡ್ಬೇಕು ಅಂದ್ರೆ ಹುಡುಗನಿಗೆ ಏನ್ ಇನ್ಕಮ್ ಇದೆ, ಹುಡುಗ ಏನ್ ಸಂಪಾದನೆ ಮಾಡ್ತಾನೆ, ಹುಡುಗನ ಮನೆ ಆಸ್ತಿ ಎಷ್ಟು, ಇದು ನೋಡೋದೇ ಇಲ್ಲ ಅಲ್ಲಿ. ಮತ್ತೆ ಹುಡುಗ ಮದ್ವೆ ದಿವ್ಸನು ಕೆಲ್ಸಕ್ಕೆ ಹೋಗಿರ್ಬೇಕು, ಅವನು ಕೆಲಸದಿಂದ ಬರ್ಬೇಕು ಮದ್ವೆಗೆ. ಅವನು ಪ್ರೆಷರ್ ಅಲ್ಲೇ ಇದ್ರೆ ಪ್ರೆಷರ್ ಅಲ್ಲೇ ಮಕ್ಕಳಾಗೋದು ಅವನಿಗೆ. ಆದ್ರೆ ಸೋಲಿಗರಲ್ಲ ಹಂಗಲ್ಲ, ಮದ್ವೆ ಆದ್ರೆ ಮಗು ಆಗೋವರೆಗೂ ಅವ್ನು ಕೆಲಸ ಮಾಡಂಗಿಲ್ಲ ಅವರಿಬ್ರು. ಅವ್ರು ಮಗು ಮಾಡದೆ ಅವ್ರ ಕೆಲಸ, ಅದಕ್ಕೆ ಅವ್ರಿಬ್ರನ್ನ ಬಿಟ್ಬಿಡ್ತಾರೆ ಎಲ್ಲಾದ್ರೂ ಹೋಗಿ ಅಂತ. ಅವ್ರ ಕಾಡಲ್ಲಿ ಎಲ್ಲೋ ಬದುಕಿರ್ಬೇಕು, ಮಗು ಅಂತಂದ್ರೆ ಒಳಗೆ ಸೇರಿಸ್ತಾರೆ, ಇಲ್ಲಾಂದ್ರೆ ಇಲ್ಲ. ನೋಡು, ಮಗುನೇ ಮಗು ಮಾಡ್ಬೇಕು ಅಂತಾನೆ ಅವ್ರಿದ್ರೆ, ಪ್ರೆಷರ್ ಏನು ಇಲ್ಲ ಅವ್ರಿಗೆ, ಅವಾಗ ಎಂತ ಮಕ್ಕಳು ಹುಟ್ಟುತ್ತೆ, ಶ್ರೇಷ್ಠವಾದ ಮಕ್ಕಳು ಹುಟ್ಟಲ್ವೇನು. ಇದು ಜೀವನ. ನೋಡು, MBAಗಳು ಮಾಡ್ಕೊಂಡು ಇವಾಗ ಮಾಡ್ಕೊಂಡು 35 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಏನ್ ಪ್ರಯೋಜನ?
ಜೀವನದ ರಹಸ್ಯ ಗೊತ್ತಿಲ್ಲದೆ ನೀನು ಬರೀ ದುಡಿಮೆ ರಹಸ್ಯ ತಿಳ್ಕೊಂಡ್ರೆ ಪ್ರಯೋಜನ ಏನು? ಮೆಕಾಲೆ ಇದನ್ನೆಲ್ಲ ಹಾಳು ಮಾಡ್ಬಿಟ್ಟು ಹೋದ ನಮ್ಮ ದೇಶದಲ್ಲಿ. ಏನಿಲ್ಲ, ರೇಡಿಯೋ ಮಾಡೋ ಸಾಧನೆ ಯಾರು ಮಾಡೋಕ್ಕಾಗಲ್ಲ, ನೀವು ಬೆಳೀರಿ, ನೀವು ಸಾಧನೆ ಮಾಡಿ, ಚೆನ್ನಾಗಾಗಲಿ. ತುಂಬಾ ತಲೆ ತಿಂದ ಅಲ್ಲ ನಿಂಗೆ? ಇಲ್ಲ, ಖಂಡಿತ ಇಲ್ಲ. ಆಕ್ಚುಲಿ ಸಾಕಷ್ಟು ವಿಷಯಗಳು ನನ್ ಗೊತ್ತಿಲ್ಲದೆ ಇರುವಂತ ವಿಷಯಗಳನ್ನು ಕೂಡ ನಾನು ತಿಳ್ಕೊಂಡೆ. ಅಂಡ್ ಇದನ್ನು ಕೇಳುವಂತವ್ರಿಗೂ ಕೂಡ ಸಾಕಷ್ಟು ಹೆಲ್ಪ್ ಆಗತ್ತೆ ಅಂತ ಅನ್ಕೋತೀನಿ. ಅಯ್ಯೋ, ಏನೋ ನಿಮ್ಮ ಆಶೀರ್ವಾದ, ಕೇಳುಗರ ಆಶೀರ್ವಾದ. ಆಕ್ಚುಲಿ ಕೇಳುಗರ ಆಶೀರ್ವಾದ ಹೇಳುಗರಿಗೆ ಜಾಸ್ತಿ ಸಿಗುತ್ತೆ. ಯಾಕಂದ್ರೆ ಕೇಳುವುದು ಅಗೇನ್ ನಮ್ಮ ಪಂಚಭೂತಗಳಲ್ಲಿ, ಕೇಳುವುದು ಅಂದ್ರೆ ಕಿವಿ ದೊಡ್ಡದು, ಕೇಳುವುದು ದೊಡ್ಡದು ಅಂತ. ಹೇಳುವುದು ಅಂದ್ರೆ ಬಾಯಿ, ಅತ್ಯಂತ ಚಿಕ್ಕದು. ಅದಕ್ಕೆ ದೊಡ್ಡವ್ರು ಯಾರು ಹೇಳೋದಿಲ್ವಂತೆ, ಅದಕ್ಕೆ ಅಹೋರಾತ್ರ ದೊಡ್ಡವನಲ್ಲ ಅಂತ ಹೇಳಿದ್ದು. ದೊಡ್ಡವ್ರು ಯಾರು ಹೇಳಕ್ ಹೋಗಲ್ವಂತೆ, ಚಿಕ್ಕವ್ರು ಯಾರು ಕೇಳಕ್ ಹೋಗಲ್ವಂತೆ. ಕೇಳದೆ ಇರೋರ್ನೆಲ್ಲ ಅಂದ್ರೆ ನೀನ್ ಸಣ್ಣವನ, ನೀನೋ, ನೀನ್ ತುಂಬಾ ಸಣ್ಣ ಬುದ್ಧಿನೋ ನಿಂದು ಅಂತಾರೆ. ಆ ಹೇಳೋ ಜನನ ಕೇಳದೆ, ಏ ಇವ್ನು ಹೇಳದ್ ಮಾತು ಕೇಳೋದಿಲ್ಲ ಅಂತ. ನೀವ್ ಗಂಡ ಒಳ್ಳೆ ನಮ್ಮ ಅಂದ್ರೆ ತುಂಬಾ ಒಳ್ಳೆಯವ್ರ ಸ್ವಾಮಿ, ಹೇಳದಂಗ್ ಕೇಳ್ತಾನೆ ಅಂತ. ಕೇಳೋರೆಲ್ಲ ದೊಡ್ಡವ್ರೆ. ತುಂಬಾ ತಲೆ ತಿಂತ ಸ್ವಾಮಿ, ಅವ್ನು ಸರಿ ಇಲ್ಲ, ಯಾವಾಗ್ಲೂ ಮಾತಾಡ್ತಾ ಇರ್ತಾನೆ, ಕ್ವಶನ್ ಕೇಳ್ತಾನೆ ಅಂತ ಹೇಳ್ತಾರಲ್ಲ, ಅವಾಗ ಅವ್ನು ಹೇಳೋನು ಅಂತ. ಹೇಳೋನು ಚಿಕ್ಕವನು, ಕೇಳೋನು ದೊಡ್ಡವನು. ಇವತ್ತು ನಾವಿಬ್ರು ಚಿಕ್ಕವರಾಗ್ಬಿಟ್ವಿ ನಮ್ಮ ಆಡಿಯನ್ಸ್ ಮುಂದೆ. ಖಂಡಿತ ಹೌದು. ಏನಾದ್ರೂ ತಪ್ಪುಗಳಿದ್ದೆ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಟ್ರಪ್ಪ ನೀವೆಲ್ಲ. ಸರ್, ಕೊನೆಯದಾಗಿ ನಿಮ್ಮ ಮೂಲಕನೇ ಏನಾದ್ರೂ ಹೇಳಿ ಈ ಒಂದು ಪಾಡ್ಕಾಸ್ಟ್ ಅನ್ನ ಅಂತ್ಯ ಮಾಡೋಣ ಅಂತ. ಏನಿಲ್ವೋ, ಪ್ರಶ್ನೆಗಳನ್ನ ನುಂಗಬೇಕು. ಪ್ರತಿಯೊಬ್ಬರಿಗೂ ಪ್ರಶ್ನೆಗಳು ಹುಟ್ಟತ್ತೆ. ಪ್ರಶ್ನೆಗಳನ್ನ ನಿಮ್ಮ ಹೊಟ್ಟೆಯಲ್ಲಿ ನುಂಗಬೇಕು. ಬೇರೆಯವ್ರ ಹೊಟ್ಟೆಯಲ್ಲಿ ಕೊಟ್ರೆ ಉತ್ತರ ಅವ್ರು ನುಂಗ್ಬಿಟ್ಟು ಅದೆಂಗಿರುತ್ತೆ ಅಂದ್ರೆ ಬೀಜ ಹೋಗ್ಬಿಟ್ಟು ಬೇರೆಯವ್ರ ಜಮೀನಲ್ಲಿ ನೆಟ್ಟಂಗಾಗುತ್ತೆ. ನಿಮ್ಮ ಪ್ರಶ್ನೆನ ನೀವೇ ನುಂಗಿದಾಗ ಅದನ್ನ ಬೆಳೆ ತೆಗೆಯೋದು, ಉತ್ತರ ತೆಗೆಯೋದು. ಆ ಉತ್ತರ ಸಿಕ್ಬಿಟ್ರೆ ನೀವೆಲ್ಲ ಸಂತರ ಆಗ್ಬಿಡ್ತೀರಿ. ಪ್ರಶ್ನೆ ಕೇಳೋದು ಬಿಟ್ಬಿಡಿ. ಸಾಲ ಇಲ್ಲದೆ ಇರೋರಿಗೆ ಕಷ್ಟ ಬರೋದಿಲ್ಲ. ಅಂದ್ರೆ ಸಾಲ ಇಲ್ದಂಗ ಆಗ್ಬೇಕು ಅಂದ್ರೆ ಆಸೆನ್ ಕೊಲ್ಬೇಕು. ದೊಡ್ಡ ಟಿವಿ ತಗೋಬೇಕು ಅಂದ್ರೆ ಹೆಚ್ಚು ಹಣ ಬೇಕು. ಸಾಲ ಇನ್ಸ್ಟಾಲ್ಮೆಂಟ್ ಸ್ಟೇಬಲ್ ಅಲ್ಲೇ ಇರುತ್ತೆ. ಸಾರ್, ಇಲ್ಲಿ ಇನ್ಸ್ಟಾಲ್ಮೆಂಟ್ ಬ್ಯಾಂಕ್ ಲೋನ್ ಸಿಗುತ್ತೆ ಅಂತ. ಒಳ್ಳೆ ಈ ಮೀನುಗಾರರು ಮೀನ್ ಹಿಡಿಯೋ ತರ ನಿಂತಿರ್ತಾರೆ ಎಲ್ಲ ಶಾಪ್ಗಳಲ್ಲೂ. ಎಲ್ಲ ಫೆಸಿಲಿಟಿ ಕೊಟ್ಬಿಡ್ತಾರೆ. ಜಗತ್ತು ಒಂದು ರಹಸ್ಯ ತಿಳ್ಕೊಂಡ್ಬಿಡ್ಲಿ. ಮನೆ ಕಟ್ಟಬೇಕು ಅಂದ್ರೆ ಸ್ವಂತ ದುಡ್ಡಲ್ಲಿ ಕಟ್ಟಿ, ಮರ ಕಡಿದೆ ಕಟ್ಟಿ. ನೀವು ಸಾಲ ಮಾಡಿ ಕಟ್ಟಿದ್ರೆ, 1 ಕೋಟಿ ಸಾಲ ಮಾಡಿದ್ರೆ, 1 ಲಕ್ಷ ಸಾಲ ಮಾಡಿದ್ರೆ 20 ವರ್ಷಕ್ಕೆ 3 ಲಕ್ಷ ಕಟ್ಟಬೇಕು. 1 ಕೋಟಿ ಸಾಲ ಮಾಡಿದ್ರೆ 20 ವರ್ಷಕ್ಕೆ 3 ಕೋಟಿ ಕಟ್ಟಬೇಕು. ನೀವು ಅನ್ಕೊಂಡಾಗ ರಿಯಲ್ ಎಸ್ಟೇಟ್ ಯಾವಾಗ್ಲೂ ಬೆಳೆಯೋದಿಲ್ಲ. ಇವಾಗ ನೋಡಿ, ಕರೋನಾ ಆದ್ಮೇಲೆ 30% ಬಿದ್ದೋಗಿದೆ. ತುಂಬಾ ಬಿಲ್ಡರ್ಸ್ಗೆ ಹಾಲ್ಗೂ ಕೊಡೋಕ್ ಹಣ ಇಲ್ಲ. ಈ ಎಲ್ಲ ಪರಿಸ್ಥಿತಿಗಳಲ್ಲಿ ಒಂದ್ ಕಡೆ 3 ಕೋಟಿ ಬೆಳೆದ್ ಬಿಟ್ಟಿದೆ, ಇನ್ನೊಂದ್ ಕಡೆ ಮನೆ ಪ್ರಾಪರ್ಟಿ ಬೆಲೆ ಎಷ್ಟಾಗಿದೆ? 60 ಲಕ್ಷ ಆಗೋಗಿದೆ. 1 ಕೋಟಿ ಆಸ್ತಿ 60 ಲಕ್ಷ ಆಗೋಗಿದೆ. ಅಂದ್ರೆ 3 ಕೋಟಿ 60 ಲಕ್ಷ ಲಾಸು. ಹೀಗೆ ಒದ್ದಾಡಬೇಡಿ. ಸಾಲ ಕೊಡೋ ಯಾವ ಬ್ಯಾಂಕ್ಗೂ ತನ್ನದೇ ಆದ ಒಂದು ಕಚೇರಿ ಇಲ್ಲ. ಎಲ್ಲ ಬಾಡಿಗೆ ಅಂಗಡಿಗಳೇ. ಅವ್ರು ಯಾವಾಗ ಬೇಕಾದ್ರೂ ಮಧ್ಯದಲ್ಲಿ ಎದ್ದೋಗ್ಬಿಡ್ಬೋದು. ಮತ್ತೆ ಸಾಲ ನಿಮ್ಮ ಸ್ವಂತ ಪ್ರಾಪರ್ಟಿ ಕೊಡೋರು ಅವರೇ ಸ್ವಂತ ಪ್ರಾಪರ್ಟಿ ಇಲ್ಲ ಅಂದ್ರೆ ಅವ್ರು ಬುದ್ಧಿವಂತರ, ನೀನ್ ಬುದ್ಧಿವಂತನ? ಅವರೇ ಬುದ್ಧಿವಂತರು. ಮತ್ತೆ ಈ ಸೀಕ್ರೆಟ್ ತಿಳ್ಕೊಂಡ್ಬಿಟ್ರೆ ಜನ ಉದ್ಧಾರ ಆಗ್ತಾರೆ. ಮತ್ತೆ ರೈತರು ಸ್ವದೇಶಿ ಕ್ಷೇತ್ರಕಡೆ ಕಲ್ತ್ಕೊಳ್ಳಿ. ನಮ್ಮ ತಾತಂದ್ರೆಲ್ಲ ಯೂರಿಯಾ ಇಲ್ಲದೆ ಬದುಕಿದ್ರು. ನಮ್ಮ ಮುತ್ತಾತಂದ್ರೆಲ್ಲ ಕ್ರಿಮಿನಾಶಕಗಳಿಲ್ಲದೆ ಬದುಕಿದ್ರು. ಕ್ರಿಮಿನಾಶಕಗಳು ಮತ್ತೆ ಯೂರಿಯಾ ಇದರಿಂದ ಹೆಚ್ಚು ಜಾಸ್ತಿ ನಮಗೆ ಹಣ ಖರ್ಚಾಗಿ ಲಾಸ್ ಆಗ್ತಾ ಇದಾರೆ ರೈತರು. ನಿಮ್ಮಿಂದ ಇನ್ನು 2-3 ವರ್ಷದಲ್ಲಿ ಮುಕ್ತಿ ಸಿಗತ್ತೆ. ಅದಾದ ನಂತರ ಮಧ್ಯಸ್ಥಿಕೆ ಕಷ್ಟ ಕಡಿಮೆ ಆಗಿದೆ ಅಂದ್ರೆ ಜೂಜಾಟ ಬಿಡಬೇಕು. ಜೂಜಾಟ ಆಡೋದ್ರಿಂದನೂ ಆತ್ಮಹತ್ಯೆಗಳು ಹೆಚ್ಚಾಗುತ್ತೆ. ಜೂಜಾಟ ನಿಲ್ಲಿಸ್ಬೇಕು. ನಾವು ಆಡಬಾರ್ದು, ಇನ್ನೊಬ್ಬರು ಆಡದಂಗ್ ನೋಡ್ಕೋಬೇಕು. ಆಡಿಸೋರನ್ನ ಬಿಡಿಸ್ಬೇಕು. ಈ ಚಟನಟ ನಟಿಯರು ಅವ್ರು ಇವ್ರನ್ನೆಲ್ಲ ಇದನ್ನೆಲ್ಲ ಮಾಡಿಬಿಡ್ಬೇಕು. ಇನ್ನು ನ್ಯಾನೋ ಟೆಕ್ನಾಲಜಿ ಬರ್ತಾ ಇದೆ, ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ. ಅವಾಗ 1 ಇಂಚ್ ವಾಲ್ಸ್ ಎಲ್ಲ ಬಂದ್ಬಿಡುತ್ತೆ. ಇವಾಗ 9 ಇಂಚ್ ವಾಲ್ಸ್ ಇರೋದು. ಮೊದಲು 12 ಇಂಚ್ ವಾಲ್ಸ್ ಇತ್ತು, 18 ಇಂಚ್ ವಾಲ್ಸ್ ಇತ್ತು ಹಳೆಗಡೆ ಪ್ಯಾಲೆಸ್ಗಳೆಲ್ಲ. ಇವಾಗ 1 ಇಂಚ್ ವಾಲ್ಸ್ ಬರುತ್ತೆ.
ಒಂದು ಮೂಟೆ ಸಿಮೆಂಟ್ ಅಲ್ಲಿ 20 ಅಂತಸ್ ಕಟ್ಟುವಂತ ನ್ಯಾನೋ ಸಿಮೆಂಟ್ ಬರ್ತಾ ಇದೆ. ಇವೆಲ್ಲ ಬಂದಾಗ ವಿಧಾನಸೌಧ ಮತ್ತೆ ಹಳೆ ಕಾಲದ ದೇವಸ್ಥಾನಗಳು ಈ ಎಲ್ಲ ಕೋರ್ಟು ಇಂಥ ಕಚೇರಿ ರೂಮುಗಳು ಇಂಥವೆಲ್ಲ ಆಂಟಿಕ್ ಬಿಲ್ಡಿಂಗ್ಸು ಇಂಥವೆಲ್ಲ ಬಿಟ್ಟು ಮಿಕ್ಕಿರೋವೆಲ್ಲ ರೀಕನ್ಸ್ಟ್ರಕ್ಷನ್ ಕೊಟ್ಟೋಗುತ್ತೆ. ಅಂತ ಟೈಮಲ್ಲಿ ಒಂದು ನಾಳೆ ನೀವು ಬನಶಂಕರಿಯಲ್ಲಿ ಕೆಲಸ ಇದ್ರೆ ಅಲ್ಲಿ ಮನೆ ಮಾಡ್ಕೋಬಹುದು, ಅದಿಲ್ಲ ಅಂದ್ರೆ ನಿಮ್ ಮನೇನ ಲಾರಿಲಿ ಎತ್ಕೊಂಡು ಹೋಗ್ಬಿಟ್ಟು ನೀನು ವೈಟ್ ಫೀಲ್ಡ್ ಅಲ್ಲಿ ಕಟ್ಕೋಬಹುದು. ಇಂಥವೆಲ್ಲ ಆಗುತ್ತೆ. ಸ್ವಲ್ಪ ಫ್ಯೂಚರ್ ಬಗ್ಗೆ ಆಲೋಚನೆ ಇರಲಿ. ಮತ್ತೆ ಕಾಡು ನಾಶ ಆದ್ರೆ ನಾಡು ನಾಶ ಆಗುತ್ತೆ. ಕಾಡು ದೊಡ್ಡದಿದ್ದಷ್ಟು ನಾಡು ಸುಖವಾಗಿರ್ಬೋದು. ಕಾಡು ಕಡಿಯೋದು ಬಿಟ್ಬಿಡ್ಬೇಕು. ಕಾಡು ಪ್ರಾಣಿಗಳು ಇಲ್ಲ ಅಂದ್ರೆ ನಾಡು ಪ್ರಾಣಿಗಳು ಬದುಕೋಕ್ಕಾಗಲ್ಲ. ನೀವು ಪ್ರಾಣಿ ಪ್ರೇಮ ವೃಕ್ಷ ಪ್ರೇಮ ಇಟ್ಕೋಬೇಕು. ನಮ್ಮ ಮನೆ ಮುಂದೆ ಇರೋ ಮರಗಳನ್ನ ಪಾತಿ ಮಳೆ ನೀರು ಹೋಗೋ ತರ ಪಾತಿ ಮಾಡ್ಬೇಕು ಪಾಪ. ಒಂದು 3 ರೇಡಿಯಸ್ ಪಾರ್ಕಿಂಗ್ಗೋಸ್ಕರ ಮರ ಕಡಿಬಾರ್ದು. ಮರ ಇಲ್ದಿದ್ರೆ ಉಸಿರು ಕಟ್ಟು ಸಾಯ್ತಾರೆ. ಭೂತಾನಲ್ಲಿ ಅಷ್ಟು ದೊಡ್ಡ ಪ್ರಪಂಚದಲ್ಲಿ ಅತ್ಯಂತ 0 ಕೊರೋನಾ ಇದ್ದಿದ್ದು ಭೂತಾನ್. ಕೊರೋನಾ ಇರೋರು ಅಲ್ಲಿ ಹೋದ್ರೆ ವಾಸಿ ಆಗ್ಬಿಡೋರು, ಯಾಕಂದ್ರೆ ಅಲ್ಲಿ ವಾತಾವರಣ ಕಲುಷಿತವಾಗಿಲ್ಲ ಮರಗಳ ಉಳಿವಿಕೆಯಿಂದ. ಮರಗಳಿದ್ದಿದ್ರೆ ನಮ್ಮ ದೇಶ ಕೂಡ ಇವತ್ತು ಉದ್ಧಾರ ಆಗ್ತಿತ್ತು. ಮತ್ತು ರೋಡ್ ಮಾಡೋದಕ್ಕೆ 3,000-5,000 ಮರಗಳೆಲ್ಲ ಕಡಿತಾ ಇದ್ದಾರೆ ಗೌರ್ಮೆಂಟ್. ಇದನ್ನು ನಾವು ನಿಲ್ಲಿಸಬೇಕು. ನಮ್ಮ ಮರನ ನಾವು ರಕ್ಷಣೆ ಮಾಡ್ಕೋಬೇಕು. ಸುಪ್ರೀಂ ಕೋರ್ಟ್ ಹೇಳಿದೆ ಮರಗಳಿಗೆ ಬದುಕುವ ಹಕ್ಕಿದೆ ಅಂತ. ಧೈರ್ಯವಾಗಿ ಯಾರೇ ಕಡಿತಾ ಇರಲಿ, ಯಾವ ನೋಟಿಸ್ ಆದ್ರೂ ಇರಲಿ, ನಮ್ಮ ಮರ ನಾವು ಕಡಿಯಕ್ ಬಿಡೋದಿಲ್ಲ ಅಂತ ಅಪ್ಕೊಂಡ್ಬಿಡ್ಬೇಕು. ಮೊಬೈಲ್ಸ್ ಇದೆ, ಲೈವ್ ಆನ್ ಮಾಡ್ಕೊಂಡ್ಬಿಡ್ಬೇಕು. ಇವೆಲ್ಲ ಮಾಡಿದ್ರೆ ನಮ್ಮ ದೇಶನ ನಾವು ಸುಭಿಕ್ಷವಾಗಿ ಬೆಳೆಸಬಹುದು. ಮರಗಳನ್ನ ನಾವು ಕರೆಕ್ಟ್ ಆಗಿ ಉಳಿಸ್ಬಿಟ್ರೆ ಕಣ, ಪ್ರಪಂಚದಲ್ಲೇ 1 ಆಗ್ಬಿಡುತ್ತೆ ನಮ್ಮ ದೇಶ. ಖಂಡಿತ ಹೌದು. ಇದನ್ನ ನಾವು ಮಾಡ್ಬೇಕು ಬಂಗಾರ. ಎಷ್ಟು ಒಳ್ಳೆ ಮನುಷ್ಯ ನಿಂದು, ಅಪಾರ್ಥ ಮಾಡ್ಕೊಳ್ಳೋದಿಲ್ಲ, ಕಂಫರ್ಟಬಲ್ ರೇಡಿಯೋ ಜಾಕಿ ಕಣ ನೀನು. ಓಕೆ, ಥ್ಯಾಂಕ್ ಯು. ವೀರ ನೀನು ತುಂಬಾ ಫೇಮಸ್ ಆಗ್ಬಿಡ್ತೀಯ ನೋಡು ನೀನು. ಥ್ಯಾಂಕ್ ಯು ಸರ್, ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಿ ನಮ್ಮ ಕೇಳುಗರಿಗಾಗಿರ್ಬೋದು ಅಥವಾ ನಿಮ್ಮ ಫಾಲೋವರ್ಸ್ ಆಗಿರ್ಬೋದು. ಒಂದಷ್ಟು ಅರ್ಥಪೂರ್ಣವಾದಂತ ವಿಷಯಗಳನ್ನ ಇವತ್ತು ನಾವು ಮಾತಾಡಿದ್ದೀವಿ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು ಬೆಟರ್. ಸಮುದಾಯ ಸುಖಿ ಸಮುದಾಯ ನಮ್ಮ ನಾಡಿ 90.4 FM.